ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ಕ್ಲಾಸಿಕ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ವಿಜಯ ಇಂದ್ರ ಎಮ್ಮ ಮಹಿಷಿ ಶೈಕ್ಷಣಿಕವಾಗಿ ಅಭಿಯಂತರಾಗಿದ್ದರೂ ವೃತ್ತಿಪಾಯಿ ಕ್ಲಾಸಿಕ್ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ಕೆಲವೊಂದು ತರಗತಿಗಳಿಂದ ನಾವು ಭಾಷಾಂತರ ಟ್ರಾನ್ಸ್ಲೇಷನ್ನ ಕಲಿತಾ ಇದ್ವಿ ಇಪ್ಪತ್ತೈದು ವಾಕ್ಯಗಳನ್ನ ಕನ್ನಡದಿಂದ ಇಂಗ್ಲೀಷಿಗೆ ಇಪ್ಪತ್ತೈದು ವಾಕ್ಯಗಳನ್ನ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇನ್ನು ಇಪ್ಪತ್ತೈದು ವಾಕ್ಯಗಳನ್ನು ಪ್ರಿಸಿ ರೈಟಿಂಗ್ ಸಂಕ್ಷಿಪ್ತ ಬರಹ ಅಥವಾ ಪ್ರಿಸಿ ಬರಹ ಅಥವಾ ಸಾರ ಸಂಗ್ರಹ ಓಕೆ ಆ ಒಂದು ವಿಷಯ ಆಧಾರಿತವಾಗಿ ಕಲಿಯೋಣ ಮೈ ಡಿಯರ್ ಫ್ರೆಂಡ್ಸ್ ಪ್ರಿಸಿ ರೈಟಿಂಗ್ ಇದು ಸಂಕ್ಷಿಪ್ತ ಬರಹ ಗಮನಿಸಿ ಇಲ್ಲಿ ಈ ಇಲ್ಲ ಇದನ್ನು ಗಮನಿಸಬೇಕು ಪ್ರಿಸಿ ರೈಟಿಂಗ್ ಪ್ರಿಸಿ ಬರಹ ಹೇಳ್ತೀವಿ ಸಂಕ್ಷಿಪ್ತ ಬರಹ ಸಾರಾಂಶ ಬರಹ ಹೇಳ್ತೀವಿ ಓಕೆ ಮಾರ್ಕ್ಸ್ ಬಂದು ಪಿ ಎಸ್ ಐ ಪರೀಕ್ಷೆಯಲ್ಲಿ ಓಕೆ ಹತ್ತು ಮಾರ್ಕ್ಸ್ ಇರುತ್ತೆ ಕನ್ನಡ ಪ್ಯಾರಾಗ್ರಾಫನ್ನೇ ಪ್ರಿಸಿ ಮಾಡಬೇಕು ಎರಡು ಮಾಧ್ಯಮದವರು ಓಕೆ ಸೊ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದವರು ಕೃಷಿ ರೈಟಿಂಗ್ ಕೆ ಎ ಪಿ ಎಸ್ ಐದಲ್ಲಿ ಓಕೆ ಕನ್ನಡ ಪ್ಯಾರಾಗ್ರಾಫನ್ನೇ ಕೃಷಿ ಮಾಡಬೇಕು ಸೊ ಪಿ ಎಸ್ ಐ ಪರೀಕ್ಷೆಯಲ್ಲಿ ಪೇಪರ್ ನಂಬರ್ ಒನ್ನಲ್ಲಿ ಓಕೆ ಹತ್ತು ಮಾರ್ಕ್ಸಿಗೆ ಈ ಒಂದು ಪ್ರಶ್ನೆ ಬರುತ್ತೆ ಇನ್ನು ಕೆ ಎ ಎಸ್ ಮೀನ್ಸದಲ್ಲಿ ಕೆ ಎ ಎಸ್ ಮೀನ್ಸ್ದಲ್ಲಿ ಅರ್ಹತ ಪರೀಕ್ಷೆಯಲ್ಲಿ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಇಂಗ್ಲೀಷ್ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲೀಷಲ್ಲಿ ಏನಿದೆ ಅಲ್ಲಿ ಇಪ್ಪತ್ತೈದು ಮಾರ್ಕ್ಸು ಕನ್ನಡ ಪ್ರಿಷಿ ರೈಟಿಂಗ್ ಆ್ಯಂಡ್ ಇಪ್ಪತ್ತೈದು ಮಾರ್ಕ್ಸು ಇಂಗ್ಲಿಷ್ ಪ್ರಿಷಿ ರೈಟಿಂಗ್ ಇರುತ್ತೆ ಸ್ನೇಹಿತರೆ ಇನ್ನು ಇನ್ನೂ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ಯು ಪಿ ಎಸ್ ಸಿ ಎಸ್ ಇ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ದಟ್ ಈಸ್ ಐ ಎ ಎಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಐ ಎ ಎಸ್ ಮೀನ್ಸ್ನಲ್ಲಿ ಕನ್ನಡ ಪ್ರಿಸಿ ರೈಟಿಂಗ್ ಅರವತ್ತು ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಇಂಗ್ಲಿಷ್ ಪ್ರಿಸಿ ರೈಟಿಂಗ್ ಎಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಗಮನವಿರಲಿ ಸೊ ಇದನ್ನು ಸಹಿತ ಪ್ರಯತ್ನ ಪಟ್ಟಾಗ ಒಳ್ಳೆ ಮಾರ್ಕ್ಸ್ ಅನ್ನ ಸೊ ಟೆನ್ ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸ್ ಆ್ಯಂಡ್ ಒನ್ ಥರ್ಟಿ ಫೈವ್ ಮಾರ್ಕ್ಸ್ ರಿಸ್ಪೆಕ್ಟಿವ್ಲಿ ಫಾರ್ ಪಿ ಎಸ್ ಐ ಕೆ ಎ ಎಸ್ ಮೀನ್ಸ್ ಅಂಡ್ ಐ ಎ ಎಸ್ ಮೀನ್ಸ್ ಓಕೆ ಎಸ್ ಈಗ ವಾಟ್ ಇಟ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಅದರ ಹೆಸರೇ ಹೇಳಂಗೆ ಪ್ರಶ್ನೆ ಪಿ ಎಸ್ ಐದಲ್ಲಿ ಈ ರೀತಿ ಇರುತ್ತೆ ಈ ಕೆಳಗಿನ ಪ್ಯಾರಾಗ್ರಾಫನ್ನು ಅದರ ಒಂದು ಮೂರಾಂಶಕ್ಕೆ ಮೀರದಂತೆ ಸಂಕ್ಷಿಪ್ತ ಬರೆದು ಅದಕ್ಕೊಂದು ಸೂಕ್ತ ಶೀರ್ಷಿಕೆ ನೀಡಿ ಇದು ಪಿ ಎಸ್ ಐ ಪೇಪರ್ ನಂಬರ್ ಒಂದರಲ್ಲಿ ಓಕೆ ಇವತ್ತಿನವರೆಗೂ ಮೊನ್ನೆ ಮೊನ್ನೆ ನಡೆದಂತಹ ಎಕ್ಸಾಮ್ ಫೈವ್ ಫೋರ್ಟಿ ಫೈವ್ ಪೋಸ್ಟಲ್ ಎಕ್ಸಾಮ್ನಲ್ಲೂ ಸಹಿತ ಬಂದಿರೋ ಒಂದು ಪ್ರಶ್ನೆ ಈ ರೀತಿ ಇರುತ್ತೆ ಕೆಳಗಿನ ಪ್ಯಾರಾಗ್ರಾಫ್ ಅಣ್ಣ ಅಂತ ಹೇಳ್ತಾರೆ ಒಮ್ಮೊಮ್ಮೆ ಖಂಡಿಕೆ ಅಂತ ಹೇಳ್ತಾರೆ ಒಮ್ಮೊಮ್ಮೆ ಖಂಡಿಕೆ ಅಂತ ಹೇಳ್ತಾರೆ ಒಮ್ಮೊಮ್ಮೆ ಟಿಪ್ಪಣಿ ಅಂತ ಹೇಳ್ತಾರೆ ಓಕೆ ಎಲ್ಲವೂ ಸಮಾನಾರ್ಥಕ ಪದಗಳು ಸೊ ಈ ಕೆಳಗಿನ ಪ್ಯಾರಾಗ್ರಾಫ್ ಅಣ್ಣ ಖಂಡಿಕೆಯನ್ನ ಖಂಡಿಕೆಯಣ್ಣ ಟಿಪ್ಪಣಿಯನ್ನ ಅದರ ಒಂದು ಮೂರಾಂಶಕ್ಕೆ ಮೀರದಂತೆ ಸಂಕ್ಷಿಪ್ತ ಬರೆದು ಅಥವಾ ಪ್ರಿಸಿ ಬರೆದು ಅದಕ್ಕೊಂದು ಸೂಕ್ತ ಶೀರ್ಷಿಕೆ ತಲೆ ಬರಹ ಹೆಡ್ಡಿಂಗ್ ನೀಡಿ ಇದು ಪಿ ಎಸ್ ಐದಲ್ಲಿ ಟೆನ್ ಮಾರ್ಕ್ಸ್ ಇನ್ನು ಶೀರ್ಷಿಕೆ ನೀಡುವುದು ಕೆಲವೊಂದು ಪರೀಕ್ಷೆಗಳಲ್ಲಿ ಐಚ್ಛಿಕವಾಗಿರುತ್ತೆ ಆ ಪ್ರಶ್ನೆಯ ಸೂಚನೆಗಳ ಪ್ರಕಾರ ನಾವು ಹೆಡ್ಡಿಂಗ್ ಅಥವಾ ಟೈಟ್ಲನ್ನು ಕೊಡಬೇಕು ಅಥವಾ ಕೊಡಬಾರ್ದ ಮೇಲೆ ನಿರ್ಧಾರ ಮಾಡಬೇಕು ಪಿ ಎಸ್ ಐದಲ್ಲಿ ಕಂಪಲ್ಸರಿ ಕಡ್ಡಾಯ ಆದರೆ ಕೆ ಎಸ್ ಅಲ್ಲಿ ಒಂದು ವೇಳೆ ಶೀರ್ಷಿಕೆ ಕೊಡುವ ಅವಶ್ಯಕತೆ ಇಲ್ಲ ಅಂದರೆ ಓಕೆ ತಲೆ ಬರಹ ಅಥವಾ ಹೆಡ್ಡಿಂಗ್ ಕೊಡುವ ಅವಶ್ಯಕತೆ ಇಲ್ಲ ಇನ್ನು ನಾನು ಕಂಡ ಹಾಗೆ ಯು ಪಿ ಎಸ್ ಸಿ ಎಕ್ಸಾಮ್ದಲ್ಲಿ ಅವಶ್ಯವಾಗಿ ಅವರು ಹೇಳಿರ್ತಾರೆ ಶೀರ್ಷಿಕೆ ನೀಡುವ ಅವಶ್ಯಕತೆ ಇಲ್ಲ ನೋ ನೆಸಸರಿ ಟು ಪುಟ್ಟ ಹೆಡ್ಡಿಂಗ್ ಓಕೆ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಡೂ ದ್ಯಾಟ್ ಓಕೆ ಸತ್ಯದ ಮಟ್ಟಿಗೆ ಓಕೆ ನಮಗೆ ಹೆಡ್ಡಿಂಗ್ ಹೆಂಗೆ ಕೊಡೋದು ಗೊತ್ತಿದೆ ಅಂತ ತಿಳ್ಕೊಂಡ್ರೆ ನೋ ಪ್ರಾಬ್ಲಮ್ ಅವಶ್ಯಕತೆ ಇಲ್ಲಾಂದರೆ ಬಿಟ್ಬಿಡೋಣ ಆದರೆ ಅವಶ್ಯಕತೆ ಇದ್ದಲ್ಲಿ ನಾವು ಹೆಡ್ಡಿಂಗ್ ಕೊಡಬೇಕಾಗುತ್ತೆ ಓಕೆ ಇದ್ರೆ ಆದರೆ ಮಾರ್ಕ್ಸನ್ನು ಅನಾವಶ್ಯಕವಾಗಿ ಕಳ್ಕೋಬೇಕು ಹೀಗಾಗಿ ಕಳ್ಕೊಬಾರ್ದು ಬೇಡ ಸ್ನೇಹಿತರೆ ಸೊ ಹೀಗಾಗಿ ಒನ್ ಥರ್ಡ್ಗೆ ಅದನ್ನು ರೆಡ್ಯೂಸ್ ಮಾಡಿ ಅದನ್ನು ಶೀರ್ಷಿಕೆ ಕೊಡಬೇಕು ಇನ್ನು ಇನ್ನೊಂದು ಮಹತ್ವದ ವಿಷಯ ಅಂತಂದರೆ ಮೈ ಡಿಯರ್ ಫ್ರೆಂಡ್ಸ್ ಪಿ ಎಸ್ ಎಕ್ಸಾಮ್ ಎಕ್ಸಾಮ್ದಲ್ಲಿ ಓಕೆ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಉಪನಿರೀಕ್ಷಕ ಹುದ್ದೆಗೆ ನಾವು ಪರೀಕ್ಷಾ ಪರಿತೀವಿ ಪೇಪರ್ ನಂಬರ್ ಒನ್ನಲ್ಲಿ ಅಲ್ಲಿ ಇದಕ್ಕಾಗೆ ಮೀಸಲಾಗಿಟ್ಟ ಚೌಕಳಿಗಳಿರುವ ಚೌಕಳಿಗಳಿರುವ ಉತ್ತರ ಪತ್ರಿಕೆಯನ್ನೇ ಬಳಕೆ ಮಾಡಬೇಕು ಸ್ನೇಹಿತರೆ ಓಕೆ ಬಾಕ್ಸ್ ಆನ್ಸರ್ ಶೀಟ್ ಓಕೆ ಇನ್ನ ಈ ಬಾಕ್ಸ್ಗಳನ್ನ ಹೆಂಗೆ ಬಳಕೆ ಮಾಡಬೇಕು ಮಾಡಿರೋ ಫ್ರೆಂಡ್ಸ್ ಒನ್ ವರ್ಡ್ ಪರ್ ಬಾಕ್ಸ್ ಒಂದು ಚೌಕಳಿಗೆ ಒಂದೇ ಪದ ಆ ಪದ ಒಂದೇ ಅಕ್ಷರದ್ದು ಇರಬಹುದು ಫಾರ್ ಎಕ್ಸಾಂಪಲ್ ನನಗೆ ಬರೀಬೇಕಾಗಿದೆ ಈ ವಿದ್ಯಾರ್ಥಿಗಳು ಒಳ್ಳೆಯವರು ಅವಾಗ ಈ ಒಂದು ಚೌಕ ವಿದ್ಯಾರ್ಥಿಗಳು ಇನ್ನೊಂದು ಚೌಕ ಒಳ್ಳೆಯವರು ಇನ್ನೊಂದು ಚೌಕ ಪೂರ್ಣ ವಿರಾಮ ಅಲ್ಪ ವಿರಾಮಗಳನ್ನು ಚೌಕಲ್ಯ ಕೊಡಬಹುದು ಇನ್ನು ಚೌಕಲ್ಯಗಳು ಅವರು ಹೆಚ್ಚು ಕೊಟ್ಟರು ಪ್ಯಾರಾಗ್ರಾಫ್ ಅಲ್ಲಿ ಇರುವ ಪದಗಳ ಸಂಖ್ಯೆಯ ಒನ್ ಥರ್ಡ್ ಎಷ್ಟಿದೆ ಅಷ್ಟೇ ಚೌಕಳಿಗಳನ್ನ ಬಳಕೆ ಮಾಡಬೇಕು ಉದಾಹರಣೆ ಮೈ ಡಿಯರ್ ಫ್ರೆಂಡ್ಸ್ ಅರ್ಥ ಮಾಡಿಕೊಳ್ಳಿ ಮೀನ್ ಜಸ್ಟ್ ಎಕ್ಸಾಂಪಲ್ ಇಫ್ ದೇ ಹಾವ್ ಗಿವನ್ ಇಫ್ ದೇ ಹಾವ್ ಗಿವನ್ ಎ ಪ್ಯಾರಾಗ್ರಾಫ್ ಅವರು ಒಂದು ವೇಳೆ ಮುನ್ನೂರ ಮುನ್ನೂರು ಪದಗಳಿರುವ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದನ್ನು ಒನ್ ಥರ್ಡ್ಗೆ ಅಂತ ಹೇಳಿದಾಗ ಓಕೆ ಪ್ರಿಸಿ ಬರದ ಬರೆದ ಸಂಕ್ಷಿಪ್ತ ಬರದ ಪ್ಯಾರಾಗ್ರಾಫ್ ಎಷ್ಟು ಪದಗಳಿರಬೇಕು ನೂರು ಪದಗಳಿರಬೇಕು ನಾವು ನೂರು ಬಾಕ್ಸ್ ಚೌಕಳಿಗಳನ್ನ ಮಾತ್ರ ಬಳಕೆ ಮಾಡಬೇಕು ಓಕೆ ಇದು ಪಿ ಎಸ್ ಐ ಆಕಾಂಕ್ಷೆಗಳು ಅವಶ್ಯವಾಗಿ ಗಮನವಿಡಬೇಕಾದ ಒಂದು ಸಂಗತಿ ಓಕೆ ಅವ್ರು ಹೇಳಿರ್ತಾರೆ ಇದಕ್ಕಾಗಿಯೇ ಮೀಸಲಾಗಿಟ್ಟ ಉತ್ತರ ಪತ್ರಿಕೆಯನ್ನೇ ಬಳಸಿ ಚೌಕಳಿಗಳು ಜಾಸ್ತಿ ಇರಬಹುದು ಓಕೆ ಡಿಪೆಂಡ್ಸ್ ಆನ್ ದ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ದಲ್ಲಿ ಎಷ್ಟು ವರ್ಡ್ಸ್ ಇದ್ದಾವೆ ಎಕ್ಸಾಂಪಲ್ ತಗೊಂಡಿದ್ದೀನಿ ಆ ಪ್ಯಾರಾಗ್ರಾಫ್ದಲ್ಲಿ ಮುನ್ನೂರು ಪದಗಳಿದ್ದರೆ ಅದರ ಒನ್ ಥರ್ಡ್ ಅಂದರೆ ನೂರು ಪದಗಳಿಗೆ ಸಾಕಾಗುವಷ್ಟು ನೂರು ಬಾಕ್ಸ್ಗಳನ್ನ ಮಾತ್ರ ಬಳಕೆ ಮಾಡುವಂಥದ್ದು ಓಕೆ ಆ್ಯಂಡ್ ಸ್ವಲ್ಪ ವೇಗವಾಗಿ ಓದುವ ವೇಗವಾಗಿ ಬರೆಯುವ ಜೊತೆಗೆ ವರ್ಡ್ಸ್ಗಳನ್ನು ವೇಗವಾಗಿ ಎಣಿಸುವ ಕೌಂಟ್ ಮಾಡುವ ಅಭ್ಯಾಸವನ್ನು ನಾವು ಮಾಡಿದರೆ ಒಳ್ಳೆಯದು ಅಂದರೆ ಪರಿಪೂರ್ಣತೆಯಿಂದ ನಾವು ಸಾಲ್ವ್ ಮಾಡ್ಬೋದು ಪರ್ಫೆಕ್ಟ್ ಆಗಿ ಅಪ್ ಟು ದ ಪಾಯಿಂಟ್ ಎಕ್ಸಾಮನ್ನು ಫೇಸ್ ಮಾಡಿ ಫುಲ್ ಮಾರ್ಕ್ಸನ್ನು ತಗೋಬಹುದು ಓಕೆ ಇನ್ನು ಸರ್ ಮುನ್ನೂರು ಪದಗಳಿಂದ ಒನ್ನೂರು ಪದಗಳನ್ನ ಹೆಂಗೆ ತೆಗಿಯಬಹುದು ಎಸ್ ಇದಕ್ಕೆ ಇಂಥದೇ ಅಂಥ ನಿಯಮ ಸೂತ್ರ ಇರದೇ ಇದ್ರೂ ಕೆಲವೊಂದು ಅಂಶಗಳನ್ನ ನಾವು ಗಮನವಿಡಬಹುದು ಬಟ್ ಇವೆಲ್ಲವೂ ಸಾಂದರ್ಭಿಕವಾಗಿ ಅಕಾರ್ಡಿಂಗ್ ಟು ಸಿಚುವೇಶನ್ ಅಥವಾ ಅಕಾರ್ಡಿಂಗ್ ಟು ಕಾಂಟೆಕ್ಸ್ಟ್ ಫಿಕ್ಸ್ಡ್ ರಿಜಿಟ್ ಅಂತ ಫಾರ್ಮುಲಾ ಇಲ್ಲ ಓಕೆ ಸಾಂದರ್ಭಿಕವಾಗಿ ಓಕೆ ಮೈ ಡಿಯರ್ ಫ್ರೆಂಡ್ಸ್ ನಾಮವಿಶೇಷಣ ಕ್ರಿಯಾವಿಶೇಷಣಗಳನ್ನು ತೆಗಿಬಹುದು ಅಲಂಕಾರಿಕ ಪದಗಳನ್ನು ತೆಗಿಬಹುದು ವಿವರಣಾತ್ಮಕ ಪದಗಳನ್ನ ತೆಗಿಬಹುದು ರಿಪೀಟ್ ಆದ ಪದಗಳನ್ನ ತೆಗಿಬಹುದು ಐದಾರು ಪದಗಳನ್ನು ಒಂದೇ ಪದದಿಂದ ನಾವು ಪ್ರತಿನಿಧಿಸಲಿಕ್ಕೆ ಬರ್ತಿದ್ರೆ ಒಂದೇ ಪದವನ್ನು ಬಳಕೆ ಮಾಡಬಹುದು ಇಲ್ಲಿ ಇಂಥ ಸಂದರ್ಭದಲ್ಲಿ ಕಲೆಕ್ಟಿವ್ ನೌನ್ಸ್ಗಳು ಒಮ್ಮೊಮ್ಮೆ ಅಂದರೆ ಸಾಮ್ ಸಮೂಹಾತ್ಮಕ ನಾಮಪದಗಳು ನಮಗೆ ನೆನ ಉಪಯೋಗ ಬರ್ತವೆ ಈ ರೀತಿ ಮಾಡಿ ಫ್ರೆಂಡ್ಸ್ ಇದು ಸಹಿತ ಸಕಾರಾತ್ಮಕ ಮನೋಭಾವದಿಂದ ಪ್ರಾಮಾಣಿಕ ಪ್ರಯತ್ನ ಮತ್ತು ಪ್ರಾಕ್ಟೀಸ್ ಅಭ್ಯಾಸ ಮಾಡ್ದಂಗೆ ಮಾಡ್ದಂಗೆ ನಾವು ಇದರಲ್ಲಿ ಅವಶ್ಯವಾಗಿ ತಜ್ಞರಾಗ್ಬೋದು ಓಕೆ ಸೊ ಇದಕ್ಕೂ ಸಹಿತ ಪ್ರಾಕ್ಟೀಸ್ ಬಹಳ ಬೇಕು ರೈಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ರೈಟ್ ಸೊ ಒಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ನನ್ನ ಗೆಳೆಯ ಎತ್ತರನೆಯ ಸುಂದರ ಸದೃಢ ರಾಜು ಕಷ್ಟಪಟ್ಟು ಶ್ರಮವಹಿಸಿ ಕೆ ಎ ಎಸ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಉತ್ತೀರ್ಣನಾದ ಈ ರೀತಿ ಒಂದು ವಾಕ್ಯ ಇಂಥದ್ದೊಂದು ಮೂವತ್ತು ವಾಕ್ಯ ಕೊಟ್ಟಿದ್ದಾರೆ ಉದಾಹರಣೆ ಮುನ್ನೂರು ಪದಗಳೇ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ನಾವು ಇದನ್ನು ಒನ್ ಥರ್ಡ್ ಮಾಡಬೇಕಾಗಿದೆ ಹೀಗಾಗಿ ನೂರು ಮಾಡಬೇಕಾಗಿದೆ ಉದಾಹರಣೆ ಹೇಳ್ತಾ ಇದ್ದೀನಿ ಓಕೆ ಸೆಂಟೆನ್ಸ್ ಟು ಸೆಂಟೆನ್ಸ್ ಕೇಳಿಸ್ಕೊಳ್ಳಿ ಸ್ನೇಹಿತರೆ ವಾಕ್ಯದಿಂದ ವಾಕ್ಯಕ್ಕೆ ಸಂಕ್ಷಿಪ್ತ ಮಾಡೋದಿಲ್ಲ ಇಡೀ ಪ್ಯಾರಾಗ್ರಾಫಿನಲ್ಲಿರುವ ಪದಗಳು ಅದರ ಒನ್ ಥರ್ಡ್ ಓಕೆ ಏನಾಗ್ಬೋದು ಸಾಂದರ್ಭಿಕವಾಗಿ ಮೊದಲನೆಯ ವಾಕ್ಯ ಅದೇ ಥರ ಇಡಬಹುದು ಒಂದೂ ಕಟ್ ಮಾಡಲ್ಲ ಡಿಲೀಟ್ ಮಾಡಲ್ಲ ಎರಡು ಮೂರು ನಾಲ್ಕು ವಾಕ್ಯಗಳನ್ನ ಪೂರ್ತಿ ತೆಗಿಬಹುದು ಅನವಶ್ಯಕ ಐದು ಆರು ಏಳು ಎಂಟು ವಾಕ್ಯಗಳನ್ನ ಸೇರಿ ಒಂದೇ ವಾಕ್ಯ ಮಾಡಬಹುದು ಈ ರೀತಿ ಇದಕ್ಕೆ ಹಲವಾರು ವೇಜ್ ಇದ್ದಾವೆ ಮತ್ತು ಇನ್ನೊಂದು ಇಲ್ಲಿ ಸಂತದ ಸಂಗತಿ ಅಂದರೆ ಒಬ್ಬರಿಗೊಬ್ರು ಹೋಲಿಕೆ ಮಾಡುವ ಕಾರಣ ಇಲ್ಲ ಒಂದು ವೇಳೆ ಹತ್ತು ಜನ ಈ ಒಂದೇ ಪ್ರಿಷಿ ರೈಟಿಂಗ್ ಹತ್ತು ಬೇರೆ ಬೇರೆ ಥರಲ್ಲಿ ಬರೆದ್ರು ಹತ್ತು ಜನರಿಗೆ ಹತ್ತಕ್ಕೆ ಹತ್ತು ಸಿಗಬಹುದು ಒಳ್ಳೆಯ ಪ್ರಿಷಿ ರೈಟಿಂಗು ಬಾಕ್ಸಸ್ ಯೂಸೇಜು ಪ್ಲಸ್ ವಿತ್ ಗುಡ್ ಟೈಟಲ್ ಓಕೆ ಸೊ ಇದನ್ನೆಲ್ಲ ನೆನಪಿಟ್ಟುಕೊಂಡಾಗ ಓಕೆ ಈಸಿಯಾಗಿ ಮಾಡಬಹುದು ಈಗ ಒಂದು ಉದಾಹರಣೆ ಸುಂದರ ಸದೃಢ ನನ್ನ ಗೆಳೆಯ ರಾಜು ಕಷ್ಟಪಟ್ಟು ಶ್ರಮ ವಹಿಸಿ ಕೆ ಎ ಎಸ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಪಾಸಾದನು ಓಕೆ ಇದೊಂದು ವಾಕ್ಯ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಇಲ್ಲಿ ಓಕೆ ಸಾಂದರ್ಭಿಕವಾಗಿ ಮಾಡಿರೋ ಫ್ರೆಂಡ್ಸ್ ನನ್ನ ಗೆಳೆಯ ಸುಂದರ ಸದೃಢ ಇವೆಲ್ಲ ನಾಮ ವಿಶೇಷಣಗಳು ಅಡ್ಜೆಕ್ಟಿವ್ಸ್ ಇದನ್ನು ಈ ಸಂದರ್ಭದಲ್ಲಿ ತೆಗಿಬಹುದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲಿ ಮಹತ್ವಕ್ಕೂ ಅವಶ್ಯಕತೆಗೂ ವ್ಯತ್ಯಾಸ ತಿಳ್ಕೋಬೇಕು ಅಂತಂದರೆ ದೇ ಆರ್ ಇಂಪಾರ್ಟೆಂಟ್ ಬರ್ ಹಿಯರ್ ಇನ್ ಅಪ್ರಿಶಿ ರೈಟಿಂಗ್ ದೇ ಆರ್ ಅನ್ನೆಸೆಸರಿ ಓಕೆ ಸೊ ಹೀಗಾಗಿ ಡೈರೆಕ್ಟಾಗಿ ಓಕೆ ಎಂತಹ ರಾಜು ಅನವಶ್ಯಕ ಹೆಂಗೆ ಪಾಸಾದ ಅನವಶ್ಯಕ ಏನು ಅವಶ್ಯಕ ಡೈರೆಕ್ಟ್ ಯಾರು ಏನು ಆದರೂ ಕಪ್ ಕಮ್ ಟು ದ ಪಾಯಿಂಟ್ ಓಕೆ ಸೊ ಆ ಸುತ್ತಮುತ್ತ ಇರುವ ವಿವರಣಾತ್ಮಕ ಎಕ್ಸ್ಪ್ಲನೇಟರಿ ಡಿಸ್ಕ್ರಿಪ್ಟಿವ್ ವರ್ಡ್ಸ್ ಡೆಕೋರೇಟಿವ್ ವರ್ಡ್ಸ್ ಓಕೆ ಸೊ ಅವುಗಳನ್ನ ನಾವು ಅವಶ್ಯವಾಗಿ ತೆಗಿಬೋದು ಈ ರೀತಿ ಮಾಡಿದಾಗ ವಿ ಕ್ಯಾನ್ ಹ್ಯಾವ್ ದ ಪ್ರಿಶಿ ರೈಟಿಂಗ್ ಸೊ ಈ ವಾಕ್ಯದಲ್ಲಿ ಏನಾಗುತ್ತೆ ಸುಂದರ ಸದೃಢ ನನ್ನ ಗೆಳೆಯ ಅನವಶ್ಯಕ ಕಷ್ಟಪಟ್ಟು ಶ್ರಮವಹಿಸಿ ಒಳ್ಳೆಯ ಅಂಕ ಪಡೆದು ಇಂಪಾರ್ಟೆಂಟೇ ಆದರೆ ಅನವಶ್ಯಕ ಓಕೆ ಫೈನಲ್ ರಿಸಲ್ಟ್ ಕೆ ಎ ಎಸ್ ಪರೀಕ್ಷೆ ಪಾಸಾದ ಪರೀಕ್ಷೆನೂ ಬೇಕಂದ್ರೆ ಬಿಡಬಹುದು ಈ ರೀತಿ ಮಾಡಿದಾಗ ಟೈಪ್ ಒನ್ ರಾಜು ಕೆ ಎಸ್ ಪರೀಕ್ಷೆಯನ್ನು ಪಾಸಾದನು ಟೈಪ್ ಟು ರಾಜು ಕೆ ಎ ಎಸ್ ಅನ್ನು ಉತ್ತೀರ್ಣನಾದನು ಓಕೆ ಕೆ ಎಸ್ ಪರೀಕ್ಷೆ ಪಾಸಾಗೋಂದರೆ ಕೆ ಎಸ್ ಪರೀಕ್ಷೆ ಪಾಸಾಗೋಂದರೆ ಕೆ ಎಸ್ ಎ ಪಾಸಾಗೋದು ಪರೀಕ್ಷೆ ಬೋರ್ಡ್ ಸಹಿತ ಆಪ್ಷನ್ ಮಾಡಬಹುದು ಅಂತೂ ಇಂತು ಬೇಕಾಗಿರುವ ಸಂಖ್ಯೆಗಳ ಪದಗಳಿಗೆ ಅದನ್ನು ಸರಿದೂಗಿಸ್ಬೇಕು ಓಕೆ ಸೊ ಎರಡನೆಯ ಮೊದಲ ಹಂತದಲ್ಲಿ ಸ್ನೇಹಿತರೆ ಇವತ್ತು ಕೆಲವೊಂದು ಸಣ್ಣ ಸಣ್ಣ ವಾಕ್ಯಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಓಕೆ ಸೊ ಒನ್ ಥರ್ಡ್ ಅಂತಲ್ಲ ಒಂದು ಕೆಲವೊಂದು ಸಣ್ಣ ವಾಕ್ಯಗಳು ಪ್ರಿಷಿ ರೈಟಿಂಗ್ದಲ್ಲಿ ಯಾವ ಅರ್ಥ ಕೊಡ್ತವೆ ಎಂಬುದನ್ನು ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸಮ್ ಎಕ್ಸಾಂಪಲ್ಸ್ ಓಕೆ ಸೊ ದಿಸ್ ಈಸ್ ಅ ಫಸ್ಟ್ ಎಕ್ಸಾಂಪಲ್ ಫಸ್ಟ್ ನೀವು ಇದನ್ನು ನೋಡಿ ನಿಮಗೆ ಚೌಕಳಿಗಳಿರುವ ಉತ್ತರ ಪತ್ರಿಕೆಯಲ್ಲಿ ಬರೆಯುವ ಅಭ್ಯಾಸ ಆಗಬೇಕೆಂಬ ದೃಷ್ಟಿಯಿಂದ ಚೌಕಳಿಗಳಲ್ಲೇ ನಾವು ಬರೆದಿದ್ದೀವಿ ಆದರೆ ಸದ್ಯಕ್ಕೆ ಯು ಡು ನಾಟ್ ಸಿ ಆನ್ಸರ್ಸ್ ಓಕೆ ಓನ್ಲಿ ಸಿ ಟು ವರ್ಡ್ಸ್ ದ ಸೆಂಟೆನ್ಸ್ ಇದನ್ನು ಹಿಂಗೆ ಮಾಡಬೇಕು ಡಿಕ್ಟೋ ಜೆರಾಕ್ಸ್ ಕಾಪಿ ಅಂತೆಲ್ಲ ನೀವು ಬೇರೆ ಥರನೂ ಮಾಡಬಹುದು ಓಕೆ ಇನ್ನ ಅವಶ್ಯಕವಾದ ಪದಗಳನ್ನ ಬ್ಲೂ ಇಂಕಿಂದ ನಾನು ರೈಟ್ ಅಂಡರ್ಲೈನ್ ಮಾಡಿದ್ದೀನಿ ಓಕೆ ಅನವಶ್ಯಕವಾದದನ್ನ ಬ್ಲಾಕ್ ನಿಮಗೆ ಗಮನವಿರಲಿ ಓಕೆ ಉದಾಹರಣೆ ಒಂದು ದೇವಾಲಯವು ಯಾವುದೇ ಇರಲಿ ದೇವಾಲಯವು ಒಂದು ಸೇವೆ ಮಾಡುವ ಸ್ಥಳವಾಗಿದೆ ಇಲ್ಲಿ ನೋಡಿ ದೇವಾಲಯ ಒಂದು ಯಾವುದೇ ಇರಲಿ ದೇವಾಲಯ 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 ರಿಪೀಟ್ ಆಗಿದೆ ಸೊ ರಿಪೀಟ್ ಆದ ಪದಗಳನ್ನು ಈ ಮೊದಲೇ ಹೇಳ್ದಂಗೆ ಇನ್ನೊಮ್ಮೆ ಹೇಳ್ತೀನಿ ರಿಪೀಟ್ ಆದ ಪದಗಳನ್ನು ವಿವರಣಾತ್ಮಕವಾದ ಪದಗಳನ್ನು ಓಕೆ ಡೆಕೋರೇಟಿವ್ ಅಲಂಕಾರಿಕ ಪದಗಳನ್ನು ಸಾಂದರ್ಭಿಕವಾಗಿ ನಾಮ ವಿಶೇಷಗಳನ್ನು ಅಡ್ಜೆಕ್ಟಿವ್ಸ್ ಕ್ರಿಯಾವಿಶೇಷಗಳನ್ನ ಅಡ್ವರ್ಸ್ ಅವಶ್ಯವಾಗಿ ತೆಗಿಬೋದು ಓಕೆ ಇದರಲ್ಲಿ ಫಾರ್ ಉದಾಹರಣೆ ಓಕೆ ನಿಮಗೆ ಬೇಕಾದ ಪದಗಳನ್ನು ಅಂಡರ್ಲೈನ್ ಮಾಡ್ಬೋದು ಓಕೆ ಬೇಡವಾದ ಪದಗಳನ್ನ ಅಲ್ಲಿ ಹಾಕ್ಬೋದು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾಡ್ಬೋದು ಓಕೆ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಮೇಲೆ ಬರೆಯುವುದು ಪರವಾನಗಿ ಇಲ್ಲಂತಂದರೆ ಬರೀ ಬರಿಬೇಡಿ ರಫ್ ಸ್ಪೇಸಲ್ಲಿ ಈ ರೀತಿ ಬೇಕಾದ ಪದಗಳನ್ನ ಪೆನ್ಸಿಲ್ನಿಂದ ಬರಿತಾ ಹೋಗಿ ವರ್ಡ್ಸ್ ಕೌಂಟ್ ಮಾಡಿ ಆಮೇಲೆ ಎಷ್ಟು ವರ್ಡ್ಸ್ ಬೇಕೋ ಅಷ್ಟಿಗೆ ಸರಿದೋಗಿಸಿ ಓಕೆ ಬಟ್ ಒಮ್ಮೆಲೇ ಪ್ಯಾರಾಗ್ರಾಫ್ ತಗೊಳ್ಳೋ ಬದಲು ಓಕೆ ಫಸ್ಟ್ ಇಪ್ಪತ್ತೈದು ವಾಕ್ಯಗಳನ್ನ ಸಣ್ಣ ವಾಕ್ಯ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದೀನಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಕನ್ನಡ ಟು ಇಂಗ್ಲೀಷ್ ಒಂದು ಇಂಗ್ಲೀಷ್ ಟು ಕನ್ನಡ ಒಂದು ಕೃಷಿ ರೈಟಿಂಗ್ ಒಂದೂ ಸಹಿತ ಮಾಡ್ತಾ ಇದ್ದೀನಿ ಅವಾಗ ದೊಡ್ಡ ಪ್ಯಾರಾಗ್ರಾಫನ್ನೇ ನಾವು ಸಾಲ್ವ್ ಮಾಡೋಣ ಆದರೆ ಪ್ಯಾರಾಗ್ರಾಫಿಗೆ ಮೂ ಮೊದಲು ಪೂರಕವಾಗಿ ಅದಕ್ಕೆ ಬೆಂಬಲ ಕೊಡುವ ದೃಷ್ಟಿಯಿಂದ ಸಣ್ಣ ಸಣ್ಣ ವಾಕ್ಯಗಳನ್ನ ಫಸ್ಟ್ ಅರ್ಥ ಮಾಡ್ಕೋಣ ಇಟ್ಸ್ ಬಹಳ ಮಹತ್ವದೃಷ್ಟಿ ಓಕೆ ಎಸ್ ದೇವಾಲಯವು ಯಾವುದೇ ಇರಲಿ ದೇವಾಲಯವು ಒಂದು ಸೇವೆ ಮಾಡುವ ಸ್ಥಳವಾಗಿದೆ ಇನ್ನು ನಾವು ಏನು ಗಮನಿಸಬೇಕು ಕೆಲವೊಂದು ಪದಗಳನ್ನ ಕೂಡಿಸಿ ಓಕೆ ಎರಡು ಪದಗಳನ್ನ ಕೂಡಿಸಿ ಒಂದೇ ಪದ ಮಾಡಬಹುದು ಫಾರ್ ಎಕ್ಸಾಂಪಲ್ ಸಮಸ್ಯೆಗಳು ಇಲ್ಲ ಎರಡು ಪದ ಈಸ್ ಸಮಸ್ಯೆಗಳಿಲ್ಲ ಮನೆಗಳು ಇವೆ ಎರಡು ಪದ ಮನೆಗಳಿವೆ ಆ ಒಂದು ತಂತ್ರವನ್ನ ಯೂಸ್ ಮಾಡಬೇಕು ಅದಕ್ಕೆ ಸ್ನೇಹಿತರೆ ಇದನ್ನೂ ಸಹಿತ ಓದಬೇಕಂದ್ರೆ ಪದ ಸಂಪತ್ತು ಸಮಾನಾರ್ಥಕ ಪದಗಳು ಒಕ್ಯಾಬರಿ ಓದುವ ಹವ್ಯಾಸ ಬೇಕೇ ಬೇಕು ಅದಕ್ಕೆ ಓದುಗರಾಗೋಣ ಅಂದರೆ ಎಲ್ಲ ಥರ ಅನುಭವ ಆಗುತ್ತೆ ಬೇರೆ ಬೇರೆ ಸಾಹಿತ್ಯದ ಬೇರೆ ಬೇರೆ ಕ್ಷೇತ್ರಗಳ ನಾವು ಪುಸ್ತಕಗಳನ್ನ ಸಾಹಿತ್ಯವನ್ನು ಮ್ಯಾಗ್ಝಿನ್ಗಳನ್ನು ಪತ್ರಿಕೆಗಳನ್ನು ಪುಸ್ತಕಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ಓದ್ತಾ ಇದ್ದಾಗ ಬೇರೆ ಬೇರೆ ಪದಗಳು ಅದು ಅವಶ್ಯವಾಗಿ ಬರ್ತವೆ ಬರೆದಿಟ್ಕೋಬೇಕು ಓದ್ಕೋಬೇಕು ಈ ರೀತಿ ಮಾಡಿದಾಗ ಅವಶ್ಯವಾಗಿ ವಿತ್ ಅ ಪಾಸಿಟಿವ್ ಅಟಿಟ್ಯೂಡ್ ವಿ ಕ್ಯಾನ್ ಸಾಲ್ವ್ ಎನಿ ಪ್ರಶಿ ರೈಟಿಂಗ್ ಇದರಲ್ಲಿ ಅನುಕೂಲತೆ ಏನು ಮಾಡಿದ್ದೀನಿ ಬೇಡವಾದ ಪದಗಳನ್ನ ಬ್ರ್ಯಾಕೆಟಲ್ಲಿ ಬೇಕಾದ ಪದಗಳನ್ನ ಅಂಡರ್ಲೈನ್ ಇನ್ನು ಕೆಲವೊಂದು ಕೂಡಿ ಬರೆಯುವ ಸ್ಥಳವನ್ನು ಹೇಳ್ತೀನಿ ಆ ರೀತಿ ಕೂಡಿ ಬರೀಬೋದು ಓಕೆ ಇಲ್ಲಿ ದೇವಾಲಯವು ಯಾವುದೇ ಇರಲಿ ದೇವಾಲಯವು ಸೊ ಇಲ್ಲಿ ದೇವಾಲಯ ಯಾವುದೇ ಇರಲಿ ಅನವಶ್ಯಕ ದೇವಾಲಯವು ಅವಶ್ಯಕ ಇನ್ನ ಇಲ್ಲಿ ವು ಇರೋದ್ರಿಂದ ಏಕವಚನ ತೋರಿಸುತ್ತೆ ಓಕೆ ದೇವಾಲಯವು ಅಲ್ಲೇ ಏಕವಚನ ಒಂದು ಬಂದಿರೋದ್ರಿಂದ ಈ ಒಂದು ಮತ್ತೆ ಅನವಶ್ಯಕ ಓಕೆ ಇದಕ್ಕೆ ನೋಡಿ ದೀರ್ಘವಾದ ಓದುವಿಕೆ ಬೇಕು ಇನ್ನು ಸೇವೆ ಮಾಡುವ ಸ್ಥಳ ಸೇವೆ ಮಾಡುವ ಇದನ್ನು ಕೂಡಿ ಸೇವೆಯ ಅಂತ ಬರಿಬಹುದಾ ಸ್ನೇಹಿತರೆ ಬರಿಬೋದು ಸೇವೆಯ ಓಕೆ ಇನ್ನು ಸ್ಥಳ ಆಗಿದೆ ಬದಲು ಸ್ಥಳ ಕೂಡಿಸಿ ಬರಿಬೇಕಂದ್ರೆ ಬೇಕಂದ್ರೆ ಸ್ಥಳವಾಗಿದೆ ವಾಕಾರದಿಂದ ಕೂಡಿಸಿ ಬರಿಬಹುದು ಒಂದೇ ಪದವನ್ನು ಹಲವಾರು ರೀತಿ ನಾವು ಬರಿಬೋದು ಈಗ ಆಡಿ ಕಲ್ತಿದ್ದೀವಿ ಟ್ರಾನ್ಸ್ಲೇಷನ್ ಅಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಒಂದೇ ವಾಕ್ಯಕ್ಕೆ ಒಮ್ಮೊಮ್ಮೆ ಹಲವಾರು ಅರ್ಥಗಳು ಸ್ಥಳ ಪ್ಲಸ್ ಆಗಿದೆ ಕೂಡ ಸಂಗ್ ಸ್ಥಳವಾಗಿದೆ ವ ಕಾರದಿಂದ ಜಾಯ್ನು ಮಾಡಬಹುದು ಅದನ್ನು ಬರಿಬಹುದು ಅದೂ ಸರಿ ಅಥವಾ ಬರೀ ಸ್ಥಳ ಅಂತೂ ಬರಿಬಹುದು ಸ್ಥಳ ಅಂತ ಬರೆದಾಗ ಒಂದು ವರ್ಗ ಕಡಿಮೆ ಆಯ್ತಾ ಅವಾಗ ಸ್ಥಳ ಆಗಿದೆ ಹಿಂಗೂ ಬರಿಬಹುದು ಅನುಕೂಲ ತಕ್ಕಂಗೆ ಮಾಡಿರಿ ಫ್ರೆಂಡ್ಸ್ ಎಷ್ಟು ಪದಗಳು ನಮಗೆ ಬೇಕಾಗ್ತವೆ ಅದಕ್ಕೆ ಹೊಂದಿಸ್ಕೋಬೇಕು ಸೊ ಇಲ್ಲಿ ಸೇವೆ ಮಾಡುವ ಬದಲು ಯು ಕ್ಯಾನ್ ಡೂ ಸೇವೆಯ ಸ್ಥಳ ಇದನ್ನು ಹಿಂಗೆ ಬರಿಬಹುದು ಆಗಿದೆ ಬೇಕಂದ್ರೆ ತೆಗಿಬೋದು ಓಕೆ ಈ ರೀತಿ ಬರೆದಾಗ ವಾಟ್ ಈಸ್ ಅಪ್ರಿಷಿಯ ರೈಟಿಂಗ್ ದೇವಾಲಯವು ಸೇವೆಯ ಸ್ಥಳ ಓಕೆ ಸೊ ಅಷ್ಟೇ ನೋಡಿ ಎಷ್ಟರೂ ಕೊಟ್ಟಿದ್ದಾರೆ ದೇವಾಲಯವು ಯಾವುದೇ ಇರಲಿ ದೇವಾಲಯವು ಒಂದು ಸೇವೆ ಮಾಡುವ ಸ್ಥಳವಾಗಿದೆ ರಿಪೀಟೇಟಿವ್ ತೆಗೀರಿ ವಿವರಣಾತ್ಮಕ ಪದಗಳನ್ನ ಕೂಡಿಸಿ ಬರೀರಿ ಏಕವಚನ ಇಲ್ಲೇ ಕವರ್ ಆಗಿರೋದ್ರಿಂದ ಈ ಪದವನ್ನು ತೆಗೀರಿ ಇದೆಲ್ಲ ಅನುಭವದಿಂದ ಬರುವಂಥದ್ದು ಈ ರೀತಿ ಮಾಡಿದಾಗ ವಾಟ್ ಈಸ್ ದ ಫೈನಲ್ ಪ್ರಿಶೀಡಿಂಗ್ ಆಫ್ ದಿಸ್ ದೇವಾಲಯವು ಯಾವುದೇ ಇರಲಿ ದೇವಾಲಯವು ಒಂದು ಸೇವೆ ಮಾಡುವ ಸ್ಥಳ ಆಗಿದೆ ಬದಲು ಯು ಕ್ಯಾನ್ ಬ್ಯೂಟಿಫುಲಿ ರೈಟ್ ದೇವಾಲಯವು ಸೇವೆಯ ಸ್ಥಳ ಬೇಕಂದ್ರೆ ಸ್ಥಳವಾಗಿದೆ ಅವಶ್ಯವಾಗಿ ಬರಿಬಹುದು ಆದರೆ ಟೈಮ್ ಇರಬೇಕಾಗುತ್ತೆ ನಮಗೆ ತೊಂಬತ್ತು ನಿಮಿಷ ಸಿಗುತ್ತೆ ಪಿ ಎಸ್ ಐ ಎಕ್ಸಾಮ್ ಹೀಗಾಗಿ ಹಿಂಗಾಗಿ ವೇಳೆಗೆ ಅನುಗುಣವಾಗಿ ನಾವು ಮಾಡಬಹುದು ಸ್ಥಳ ಬರಿಬಹುದು ಸ್ಥಳವಾಗಿದೆ ಬರಿಬಹುದು ಒಂದು ಪದ ಜಾಸ್ತಿ ಬೇಕಂದರೆ ಓಕೆ ಸ್ಥಳ ಆಗಿದೆ ಅಂತೂ ಬರಿಬೋದು ಇದೇ ರೀತಿ ರಿಸ್ಟ್ರಿಕ್ಟ್ ರೂಲ್ ಅಂತ ಇಲ್ಲ ಮಾಡಿ ಫ್ರೆಂಡ್ಸ್ ಆದರೆ ಅವಶ್ಯವಾಗಿ ಅದೇ ಅರ್ಥ ಅದೇ ಕಾಲ ಟೆನ್ಸಲ್ಲಿ ಇರುವಂಗೆ ಟೆನ್ಸ್ ಚೇಂಜ್ ಮಾಡಬೇಡಿ ಅರ್ಥ ಚೇಂಜ್ ಆಗಬಾರ್ದು ಆ ರೀತಿ ನಾವು ಪ್ರಿಶಿ ರೈಟಿಂಗ್ ಮಾಡ್ಬೋದು ಐ ರಿಪೀಟ್ ದೇವಾಲಯವು ಯಾವುದೇ ಇರಲಿ ದೇವಾಲಯವು ಒಂದು ಸೇವೆ ಮಾಡುವ ಸ್ಥಳ ಆಗಿದೆ ಇದರ ಪ್ರಿಶಿ ರೈಟಿಂಗ್ ಇಂಪಾರ್ಟೆಂಟ್ ವರ್ಡ್ಸ್ ಯಾವುದಾದಿತ್ತು ದೇವಾಲಯವು ಸೇವೆ ಮಾಡುವ ಸ್ಥಳ ಓಕೆ ಏನು ಕೂಡಿ ಬರೆದಾಗ ಸೇವೆಯ ಸ್ಥಳ ಸ್ಥಳ ಓಕೆ ಬೇಕಂದರೆ ವಾಗಿದೆ ಬರಿಬೋದು ಸೊ ದಿಸ್ ಈಸ್ ಅ ಪ್ರಿಚಿ ರೈಟಿಂಗ್ ಒನ್ ಆಫ್ ದ ಒನ್ ಟೈಪ್ ಆಫ್ ದ ಪ್ರಿಚಿ ರೈಟಿಂಗ್ ಇದೇ ಥರ ಇರಬೇಕಂತ ಹೇಳ್ತಾ ಇಲ್ಲ ಓಕೆ ಸೊ ದೇವಾಲಯವು ಸೇವೆಯ ಸ್ಥಳ ರೈಟ್ ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಇನ್ನು ಎರಡನೇ ಎಕ್ಸಾಂಪಲ್ ಹೋಗೋಣ ಸ್ನೇಹಿತರೆ ಅವನು ಅವನ ತರಗತಿಗಳಿಗೆ ಪುಸ್ತಕಗಳೊಂದಿಗೆ ಹಾಜರಾಗುತ್ತಾನೆ ಆದರೆ ಒಮ್ಮೊಮ್ಮೆ ಹೇಳದೆ ಕೇಳದೆ ಗೈರು ಹಾಜರಾಗಿ ಉಳಿಯುತ್ತಾನೆ ಇಲ್ಲಿ ನೋಡಿ ಒಮ್ಮೊಮ್ಮೆ ಹಾಜರಾಗುತ್ತಾನೆ ಹೇಳದೆ ಕೇಳದೆ ತಪ್ಪಿಸುತ್ತಾನೆ ಇಲ್ಲಿ ಇದೇ ಪದಗಳನ್ನು ಬಳಕೆ ಮಾಡಬೇಕಂತಿಲ್ಲ ಅದೇ ಅರ್ಥವನ್ನು ಕೊಡುವಂತಹ ಬೇರೆ ಪದಗಳು ಇದೆಲ್ಲ ಒಮ್ಮೆ ಬರ್ತಾನೆ ಒಮ್ಮೊಮ್ಮೆ ಬರೋದಿಲ್ಲ ಒಮ್ಮೆ ಬರ್ತಾನೆ ಒಮ್ಮೆ ಬರೋದಿಲ್ಲ ಇದಕ್ಕೇನಂತ ಹೇಳ್ಬೋದು ಪ್ರತಿನಿತ್ಯ ಬರುವುದಕ್ಕೆ ನಿಯಮಿತವಾಗಿ ಬರ್ತಾನೆ ಓಕೆ ಬರುವುದಿಲ್ಲ ಅನಿಯಮಿತ ಈ ಪದ ಗೊತ್ತಾದರೆ ಇದೆಲ್ಲದರ ಬದಲು ಒಮ್ಮೊಮ್ಮೆ ಬರ್ತಾನೆ ಒಮ್ಮೊಮ್ಮೆ ಹೇಳದೆ ಕೇಳದೆ ತಪ್ಪಿಸ್ತಾನೆ ಎಂಬುದಕ್ಕೆ ಯು ಕ್ಯಾನ್ ಯೂಸ್ ದ ವರ್ಬ್ ವರ್ಡ್ ಅನಿಯಮಿತವಾಗಿ ಸೊ ಬ ಇಲ್ಲಿ ಬೇಕಾದ ಅದು ಅವನು ಇದು ಅವಶ್ಯಕವಾಗಿ ಬೇಕಾಗಿರೋ ತರಗತಿಗಳಿಗಿ ಬರ್ತಾನೆ ಇನ್ನ ಇದೆಲ್ಲ ಜೊತೆಗೆ ಓಕೆ ಸೊ ಪುಸ್ತಕಗಳೊಂದಿಗೆನೇ ಬರುವುದರಿಂದ ಅಲ್ಲಿ ಪುಸ್ತಕಗಳೊಂದಿಗೆ ಅನವಶ್ಯಕ ಒಂದು ವೇಳೆ ನಿಮಗೆ ಬೇಕು ಅಂತ ಅನಿಸ್ತಂದರೆ ಸದ್ಯದ ಮಟ್ಟಿಗೆ ಡಾಟಡ್ ಲೈನ್ ಹಾಕ್ಕೊಂಡು ವೇಟಿಂಗ್ ಲಿಸ್ಟ್ ಅಂತ ಇಟ್ಕೊಳ್ಳಿ ವರ್ಡ್ ಕಡಿಮೆ ಬಿದ್ದರೆ ಅದನ್ನೇ ಆ್ಯಡ್ ಮಾಡ್ಕೋಬಹುದು ಓಕೆ ಇದ್ದರೆ ಬಿಡಬಹುದು ಸೊ ಅವನು ತರಗತಿಗಳಿಗೆ ಇನ್ನು ಇದೆಲ್ಲ ಸೇರಿ ಪುಸ್ತಕಗಳೊಂದಿಗೆ ಕಾರಣ ಇಲ್ಲ ಓಕೆ ಸೊ ಹಾಜರಾಗುತ್ತಾನೆ ಆದರೆ ಒಮ್ಮೊಮ್ಮೆ ಹೇಳದೆ ಕೇಳದೆ ಗೈರು ಹಾಜರಾಗಿ ಉಳಿಯುತ್ತಾನೆ ಇದೆಲ್ಲದರ ಬದಲು ಅನಿಯಮಿತವಾಗಿ ಅನಿಯಮಿತವಾಗಿ ಹಾಜರಾಗುತ್ತಾನೆ ಅಂತಲೂ ಬರಿಬೋದು ಅಥವಾ ನೆಗೆಟಿವ್ ಸೆಂಟೆನ್ಸ್ ನಿಯಮಿತವಾಗಿ ಹಾಜರಾಗುವುದಿಲ್ಲ ಅಂತಲೂ ಬರಿಬೋದು ಓಕೆ ಮಾಡಿಯರ್ ಫ್ರೆಂಡ್ಸ್ ಸೊ ದಿಸ್ ಈಸ್ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಒಂದು ಬೆಸ್ಟ್ ಮಾದರಿ ಆನ್ಸರ್ ಉತ್ತರ ಕೊಡ್ತಾ ಇದ್ದೀನಿ ನಿಮ್ಮದು ಉತ್ತರ ಇದೇ ರೀತಿ ಇರಬೇಕಂತೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಅದು ನಂಬರ್ ಆಫ್ ವರ್ಡ್ಸ್ ಟೆನ್ಸ್ ಅರ್ಥ ಓಕೆ ಪರ್ಫೆಕ್ಟ್ ಆದರೆ ಆಯಿತು ಮೈ ಡಿಯರ್ ಫ್ರೆಂಡ್ಸ್ ಸೊ ಸೊ ಅವನು ಅವನ ತರಗತಿಗಳಿಗೆ ಪುಸ್ತಕಗಳೊಂದಿಗೆ ಹಾಜರಾಗುತ್ತಾನೆ ಆದರೆ ಒಮ್ಮೊಮ್ಮೆ ಹೇಳದೆ ಕೇಳದೆ ಗೈರು ಹಾಜರಾಗಿ ಉಳಿಯುತ್ತಾನೆ ಇದನ್ನು ಹೆಂಗೆ ಮಾಡ್ಬೋದು ಅವನು ತರಗತಿಗಳಿಗೆ ಅನಿಯಮಿತವಾಗಿ ಹಾಜರಾಗುತ್ತಾನೆ ಟೈಪ್ ಒನ್ ಟೈಪ್ ಟು ಅವನು ತರಗತಿಗಳಿಗೆ ನಿಯಮಿತವಾಗಿ ಹಾಜರಾಗುವುದಿಲ್ಲ ಓಕೆ ಸೊ ಎನಿ ಸೆಂಟೆನ್ಸ್ ಕ್ಯಾನ್ ಡೂ ಎರಡು ನಾಲ್ಕು ಪದನ ಇದೆ ಓಕೆ ಎಸ್ ಸೊ ದಿಸ್ ಈಸ್ ದ ಸೆಕೆಂಡ್ ಸೊ ನಿಮ್ಗೆ ಗೊತ್ತಾಗಿರ್ಬೋದು ಅಪ್ ಟು ದ ಪಾಯಿಂಟ್ ವರ್ಡ್ಸ್ ಕಂಬೈನ್ ಮಾಡ್ಬೋದು ಐದು ಹತ್ತು ಪದಗಳ ಬದಲು ಒಂದು ವರ್ಡ್ ಉಪಯೋಗ ಮಾಡಬಹುದು ಇದಕ್ಕೆಲ್ಲ ಓದುವ ಹವ್ಯಾಸ ಬೇಕು ಕೂಡಿ ಬರೆಯುವ ಪದಗಳ ಶೇಖರಣೆ ಇರಬೇಕು ಇದೆಲ್ಲ ಆಗುವುದು ನಾವು ಲಿಸ್ಟ್ ಮಾಡ್ತಾ ಹೋದಾಗ ಮಾಡಿಯರ್ ಫ್ರೆಂಡ್ಸ್ ಇನ್ನು ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್ ಮಳೆಯ ಮೋಡಗಳೆಲ್ಲ ಹಿಂಜಿದ ಹಿಮವಾಗಿ ಸಮುದ್ರದ ಮಟ್ಟ ಏರು ತಗ್ಗುತ್ತದೆ ಇದರಿಂದ ಭೂಖಂಡಗಳು ತಂಪಾಗಿ ಹೊಸ ಮೋಡಗಳು ಬಾರದೆ ಮಳೆಗಾಲವೇ ಇಲ್ಲದಂತಾಗುತ್ತದೆ ಮೈ ಡಿಯರ್ ಫ್ರೆಂಡ್ಸ್ ಥರ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇದನ್ನು ಹೊರತಾಗಿ ಓಕೆ ಕೇಳಿಸ್ಕೊಳ್ಳಿ ಅವನು ಶಾಲೆಗೆ ಸರಿಯಾಗಿ ಬರಲಿಲ್ಲ ನೆಕ್ಸ್ಟ್ ಇದರಿಂದ ಅವನು ವಿಷಯವನ್ನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ಹೀಗಾಗಿ ಅವನು ಪರೀಕ್ಷೆಯಲ್ಲಿ ಸರಿಯಾಗಿ ಪ್ರದರ್ಶನ ನೀಡಲಿಲ್ಲ ಹೀಗಾಗಿ ಅವನಿಗೆ ಒಳ್ಳೆಯ ಅಂಕಗಳು ಬರಲಿಲ್ಲ ನೋಡಿ ಒನ್ ಈಸ್ ಕನೆಕ್ಟೆಡ್ ಟು ಎ ಎ ಈಸ್ ಕನೆಕ್ಟೆಡ್ ಟು ಬಿ ಬಿ ಈಸ್ ಕನೆಕ್ಟೆಡ್ ಟು ಸಿ ಸಿ ಈಸ್ ಕನೆಕ್ಟೆಡ್ ಟು ದ ಫೈನಲ್ ರಿಸಲ್ಟ್ ಇಂಥ ಸಂದರ್ಭದಲ್ಲಿ ಅವನು ಶಾಲೆಗೆ ಬರಲಿಲ್ಲ ಹಾಜರಾಗಲಿಲ್ಲ ಅಧ್ಯಯನ ಮಾಡಲಿಲ್ಲ ಅಭ್ಯಾಸ ಮಾಡಲಿಲ್ಲ ಇವೆಲ್ಲ ಸರಿ ಕೊನೆ ರಿಸಲ್ಟ್ ಏನು ಫೈನಲ್ ರಿಸಲ್ಟ್ ಓಕೆ ಅವನು ಸರಿಯಾದ ಅಂಕಗಳನ್ನು ತೆಗೆದುಕೊಳ್ಳಲಿಲ್ಲ ಅಥವಾ ಪಾಸ್ ಆಗಲಿಲ್ಲ ಅಥವಾ ಅನುತ್ತೀರ್ಣನಾದ ಈ ರೀತಿ ಇಂಥ ಸಂದರ್ಭಗಳಲ್ಲಿ ಸ್ನೇಹಿತರೆ ಫಸ್ಟ್ ಪಾಯಿಂಟ್ ಮತ್ತು ಲಾಸ್ಟ್ ಪಾಯಿಂಟ್ ಅಷ್ಟೇ ಬರೆದು ಬಿಡಿ ಇನ್ ಬಿಟ್ವೀನ್ ಡೀಟೇಲ್ಸ್ ಎಲ್ಲವನ್ನು ನೀವು ಡಿಲೀಟ್ ಮಾಡಬಹುದು ಓಕೆ ಸೊ ನೇರವಾಗಿ ಅವನು ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ಅಥವಾ ಅವನು ಪರೀಕ್ಷೆಯಲ್ಲಿ ಪಾಸಾಗಲಿಲ್ಲ ಇಷ್ಟೇ ಅದು ಕಾರಣ ಕೊಡುವ ಅವಶ್ಯಕತೆಗಳು ಇಲ್ಲ ಅದರಲ್ಲಿ ಪ್ರಿಸಿ ರೈಟಿಂಗ್ದಲ್ಲಿ ಇಲ್ಲೂ ಹಿಂಗೆ ಆಗಿದೆ ಸ್ನೇಹಿತರೆ ಮಳೆಯ ಮೋಡಗಳೆಲ್ಲ ಹಿಂಜಿದ ಹಿಮವಾಗಿ ಫಸ್ಟು ಮೋಡಗಳು ಮಳೆಯಲ್ಲೇ ಇರೋದ್ರಿಂದ ಇಲ್ಲಿ ಮಳೆಯ ಅನವಶ್ಯಕ ಮೋಡಗಳೆಲ್ಲ ಅವಶ್ಯಕ ಹಿಂಜಿದ ಇದು ಅಡ್ಜೆಕ್ಟಿವ್ ಆಗುತ್ತೆ ಏನಾಗಿ ಹಿಂಜಿದ ಹಿಮವಾಗಿ ಬಟ್ ಏನಾಗಿ ಹಿಮವಾಗಿ ಫೈನಲ್ ರಿಸಲ್ಟ್ ಹಿಮವಾಗಿ ಸಮುದ್ರದ ಮಟ್ಟ ತಗ್ಗುತ್ತದೆ ಹೌದು ಫಸ್ಟ್ ಲೆವೆಲ್ ಇದರಿಂದ ಭೂಖಂಡಗಳು ಎಸ್ ಇದು ಸಹಿತ ಎರಡನೇ ಪಾಯಿಂಟ್ ಇದರಿಂದ ಹೊಸ ಮೋಡಗಳು ಬಾರದೆ ಒನ್ ಟು ತ್ರೀ ಇಂಟರ್ ರಿಲೇಟೆಡ್ ಕೊನೆ ರಿಸಲ್ಟ್ ಏನು ಸ್ನೇಹಿತರೆ ಮಳೆಗಾಲವೇ ಇಲ್ಲದಂತಾಗುತ್ತದೆ ಅಷ್ಟು ಬರೆದ್ರೆ ಸಾಕು ಸ್ಟಾರ್ಟಿಂಗ್ ಮೂಲ ಅದು ಏನು ಅದರಿಂದ ಫೈನಲ್ ಏನಾಗಿದೆ ಓಕೆ ಈಗ ಹೇಳಿದೆ ಅವನು ತರಗತಿಗೆ ಬರಲಿಲ್ಲ ಅಭ್ಯಾಸ ಮಾಡಲಿಲ್ಲ ತರಗತಿಗಳು ಅಟೆಂಡ್ ಮಾಡಲಿಲ್ಲ ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ ಎರ್ಡ್ಸೆಟ್ ಎರ್ಡ್ ಸೆಟ್ ಸರಿ ಇದೆ ಆದರೆ ಫೈನಲ್ ರಿಸಲ್ಟ್ ಅವನು ಅಣುತ್ತೀರ್ಣ ಇಲ್ಲೇನು ಇಲ್ಲೇ ಮೋಡಗಳೆಲ್ಲ ಏನಾಗಿ ಹಿಮವಾಗಿ ಇವೆಲ್ಲವುಗಳನ್ನ ನಾವು ಸ್ಕಿಪ್ ಮಾಡ್ಬೋದು ಫೈನಲ್ ರಿಸಲ್ಟ್ ಮಳೆಗಾಲವೇ ಇಲ್ಲದಂತಾಗುತ್ತದೆ ಸೊ ಇಲ್ಲಿ ಏನು ಮಾಡ್ಬೋದು ಮೋಡಗಳೆಲ್ಲ ಹಿಮವಾಗಿ ಮಳೆಗಾಲವೇ ಇಲ್ಲದಂತಾಗುತ್ತದೆ ಫಸ್ಟ್ ರಿಸಲ್ಟ್ ಫೈನಲ್ ರಿಸಲ್ಟ್ ಓಕೆ ಸೊ ಈ ರೀತಿ ಬರೆದಾಗ ವಾಟ್ ಈಸ್ ಅ ಫೈನಲ್ ಪ್ರಿಚಿ ರೈಟಿಂಗ್ ಆಫ್ ದಿಸ್ ಸೆಂಟೆನ್ಸ್ ಇನ್ನೊಮ್ಮೆ ನೋಡಿಕೊಳ್ಳಿ ಸ್ನೇಹಿತರೆ ಮಳೆಯ ಮೋಡಗಳೆಲ್ಲ ಹಿಂಜಿದ ಹಿಮವಾಗಿ ಸಮುದ್ರದ ಮಟ್ಟ ತಗ್ಗುತ್ತದೆ ಇದರಿಂದ ಭೂಖಂಡಗಳು ತಂಪಾಗಿ ಹೊಸ ಮೋಡಗಳು ಬಾರದೆ ಮಳೆಗಾಲವೇ ಇಲ್ಲದಂತಾಗುತ್ತದೆ ಫಸ್ಟ್ ಸ್ಟಾರ್ಟಿಂಗ್ ಸೋರ್ಸ್ ಮೋಡಗಳೆಲ್ಲ ಹಿಮವಾಗಿ ಫೈನಲ್ ರಿಸಲ್ಟ್ ಮಳೆಗಾಲವೇ ಇಲ್ಲದಂತಾಗುತ್ತದೆ ದಿಸ್ ಈಸ್ ಅ ಪ್ರಿಚಿ ರೈಟಿಂಗ್ ಆಫ್ ದಿಸ್ ದಟ್ ಈಸ್ ಮೋಡಗಳೆಲ್ಲ ಹಿಮವಾಗಿ ಮಳೆಗಾಲವೇ ಇಲ್ಲದಂತೆ ಆಗುತ್ತದೆ ನೀವು ಬೇಕಂದ್ರೆ ಚೌಕಳಿಗಳಲ್ಲಿ ಸಾಲುವಂಗೆ ನಿಮ್ಮ ಅಕ್ಷರಗಳು ಸಾಲ್ತಿದ್ರೆ ಇಲ್ಲದಂತಾಗುತ್ತದೆ ನಾಲ್ಕು ವರ್ಷ ಬರಿಬಹುದು ಮುಂದೆ ಯಾವುದೋ ಒಂದು ಬಡನ ಕಡಿಮೆ ಮಾಡಬಹುದು ಓಕೆ ನಮ್ಮಲ್ಲಿ ಹೇಳಿದಂಗೆ ಐ ಆಮ್ ಗಿವಿಂಗ್ ಯು ಒನ್ ಆಫ್ ದ ಬೆಸ್ಟ್ ಮಾಡಲ್ ಆನ್ಸರ್ ಓಕೆ ನಿಮ್ಮದು ಡಿಕ್ಟೋ ಹಿಂಗ್ಲೆ ಇರಬೇಕಂತಿಲ್ಲ ಅಂತೂ ಇಂತೂ ಅಲ್ಲಿ ಎಷ್ಟು ಪದ ಕೊಟ್ಟಿರ್ತಾರೆ ಅದರ ಒನ್ ಥರ್ಡ್ ಅದೇ ಅರ್ಥ ಅದೇ ಟೆಂತ್ ಅಲ್ಲಿ ಆದರೆ ಆಯಿತು ಐ ಆಮ್ ಗಿವಿಂಗ್ ಯು ಸಮ್ ಸ್ಯಾಂಪಲ್ ಆನ್ಸರ್ಸ್ ಓಕೆ ಇನ್ನ ಲೆಟ್ಸ್ ಮೂವ್ ಆನ್ ಟು ಫೋರ್ತ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಯಾವುದೇ ಒಂದು ಕಚೇರಿಯಲ್ಲಿ ಓಕೆ ಅವರು ಆಫೀಸಿನಲ್ಲಿ ಅಂತ ಕೇಳ್ಬೋದು ಒಮ್ಮೆ ಇಲಾಖೆಯಲ್ಲಿ ಅಂತ ಕೇಳ್ಬೋದು ರೈಟ್ ಮಾನವರೊಂದಿಗಿನ ಸಂಬಂಧವನ್ನು ಪಾಲಿಸದೇ ಇದ್ದರೆ ಅಂತಹ ಕಚೇರಿಯಲ್ಲಿ ಕೂಡಲೇ ಅನಾವಶ್ಯಕವಾಗಿ ಶಾಂತಿ ಕದಡುವ ಗೊಂದಲ ಹುಟ್ಟುತ್ತದೆ ಎಸ್ ನೋಡಿ ಯಾವುದೇ ಒಂದು ಕಾರಣ ಇಲ್ಲ ಕಚೇರಿಯಲ್ಲಿ ಏಕವಚನ ಅದರಲ್ಲೇ ಬಂದ್ಬಿಡುತ್ತೆ ಕಚೇರಿಯಲ್ಲಿ ಮಾನವರೊಂದಿಗೆ ಓಕೆ ಸಂಬಂಧಗಳು ಕಚೇರಿಯಲ್ಲಿ ಮನುಷ್ಯರೇ ಇರುವುದರಿಂದ ಮಾನವರೊಂದಿಗಿನ ಅಲ್ಲಿ ಪದವನ್ನು ತೆಗಿಬೋದು ಸೊ ಕಚೇರಿಯಲ್ಲಿ ಸಂಬಂಧವನ್ನು ಪಾಲಿಸದೇ ಇದ್ದರೆ ಇದನ್ನು ಬೇರೆ ಬೇರೆನು ಬರಿಬೋದು ಅಥವಾ ಕೂಡಿ ಬರಿಬೋದು ಪಾಲಿಸದಿದ್ದರೆ ರೈಟ್ ಅಂತಹ ಕಚೇರಿಯಲ್ಲಿ ಮತ್ತೆ ರಿಪೀಟ್ ಆಗಿದೆ ಅಂತಹ ಕಚೇರಿಯಲ್ಲಿ ಕಾಣ ಇಲ್ಲ ಇದು ಅನವಶ್ಯಕ ಕೂಡಲೇ ಅನಾವಶ್ಯಕವಾಗಿ ಇದೂ ಸಹಿತ ಕಾಣ ಇಲ್ಲ ಶಾಂತಿ ಕದಡುವ ಫೈನಲ್ ರಿಸಲ್ಟ್ ಏನಾಗುತ್ತೆ ಗೊಂದಲ ಹುಟ್ಟುತ್ತದೆ ದರ್ ಇಸ್ ಅ ಕನ್ಫ್ಯೂಷನ್ ಸೊ ಏನು ಕಚೇರಿಯಲ್ಲಿ ಓಕೆ ಸಂಬಂಧವನ್ನು ಇದ್ದರೆ ಅದು ಮಾನವ ಸಂಬಂಧ ಅಂಡರ್ಸ್ಟುಡ್ ಯಾಕೆ ಕಚೇರಿಯಲ್ಲಿ ಕೆಲಸ ಮಾಡೋರೆಲ್ಲ ಮನುಷ್ಯರೇ ಮಾನವರೇ ಹೀಗಾಗಿ ಕಚೇರಿಯಲ್ಲಿ ಸಂಬಂಧವನ್ನು ಪಾಲಿಸದಿದ್ದರೆ ಏನಾಗುತ್ತೆ ಗೊಂದಲ ಹುಟ್ಟುತ್ತದೆ ಗೊಂದಲ ಆಗುತ್ತದೆ ಗೊಂದಲ ಮೂಡುತ್ತದೆ ಯಾವುದೇ ಸಮಾನಾರ್ಥಕ ಪದ ಬರಿಬೋದು ಅವಶ್ಯಕತೆಗೂವಾಗಿ ಓಕೆ ಸೊ ಒಂದೇ ಪದ ಬೇಕಿದ್ದರೆ ಪಾಲಿಸದಿದ್ದರೆ ಬರಿಬೋದು ಓಕೆ ಇನ್ನು ಗೊಂದಲ ಹುಟ್ಟುತ್ತದೆ ಗೊಂದಲ ಉಂಟಾಗುತ್ತದೆ ಒಂದೇ ಬರಿಬೋದು ಗೊಂದಲ ಹುಟ್ಟುತ್ತದೆ ಎರಡೂ ಬರಿಬೋದು ಓಕೆ ಸೊ ಒನ್ ಆಫ್ ದ ಸಿಂಪಲ್ ಪ್ರಿಡಿಂಗ್ ಕಚೇರಿಯಲ್ಲಿ ಸಂಬಂಧವನ್ನು ಪಾಲಿಸದಿದ್ದರೆ ಗೊಂದಲ ಹುಟ್ಟುತ್ತದೆ ಓಕೆ ಸೊ ಈ ರೀತಿ ಬರಿಬೋದು ಟೈಪ್ ಒನ್ ಟೈಪ್ ಟು ಕಚೇರಿಯಲ್ಲಿ ಸಂಬಂಧವನ್ನು ಪಾಲಿಸಿದರೆ ಗೊಂದಲ ಉಂಟಾಗುತ್ತದೆ ಇಲ್ಲೇ ಬರೆಯುವುದು ನಾಲ್ಕೇ ಪದಗಳಿಗೂ ಸೀಮಿತಗೊಳಿಸ್ಬೋದು ಆದರೆ ಚೌಕಳಿಗಳಲ್ಲಿ ನೀಟ ಸುಂದರ ಕಾಣಬೇಕು ಸ್ಪಷ್ಟ ಕಾಣಬೇಕೆಂಬ ದೃಷ್ಟಿಯಿಂದ ಓಕೆ ಆ ಚೌಕಳಿಗಳಿಗೆ ಹೋಲುವಂತೆ ನಮ್ಮ ಪದಗಳು ಇರಿದ್ದರೆ ಒಳ್ಳೆಯದು ಓಕೆ ಸೊ ಕಚೇರಿಯಲ್ಲಿ ಸಂಬಂಧವನ್ನು ಪಾಲಿಸದಿದ್ದರೆ ಗೊಂದಲ ಉಂಟು ಅವ್ರು ಎಷ್ಟು ಪದ ಕೊಟ್ಟಿದ್ರು ಸ್ನೇಹಿತರೆ ಯಾವುದೇ ಒಂದು ಕಚೇರಿಯಲ್ಲಿ ಮಾನವರೊಂದಿಗಿನ ಸಂಬಂಧವನ್ನು ಪಾಲಿಸದೇ ಇದ್ದರೆ ಅಂತಹ ಕಚೇರಿಯಲ್ಲಿ ಕೂಡಲೇ ಅನಾವಶ್ಯಕವಾಗಿ ಶಾಂತಿ ಗೊಂದಲ ಹುಟ್ಟುತ್ತದೆ ಇದರಲ್ಲಿ ಕಚೇರಿಯಲ್ಲಿ ಸಂಬಂಧವನ್ನು ಪಾಲಿಸಿದರೆ ಗೊಂದಲ ಉಂಟಾಗುತ್ತದೆ ರಿಪೀಟೇಟಿವ್ ಅನ್ನೆಸೆಸರಿ ಡೆಕೋರೇಟಿವ್ ವರ್ಡ್ಸನ್ನು ತೆಗೆದು ಈ ರೀತಿ ಸಿಂಪಲ್ ಆಗಿ ಕೃಷಿ ಮಾಡ್ಬೋದು ಲೆಟ್ಸ್ ಮೂವ್ ಆನ್ ಟು ದ ಫಿಫ್ತ್ ಸೆಂಟೆನ್ಸ್ ಇದು ಹರಿದ್ವಾರ ಒಂದೆಡೆ ದೀರ್ಘವಾಗಿ ಹಬ್ಬಿಕೊಂಡಿರುವ ಬೂದು ಬಣ್ಣದ ಶಿವಾಲಿಕ ಬೆಟ್ಟಗಳು ಇನ್ನೊಂದೆಡೆ ವಿಸ್ತಾರವಾಗಿ ವೇಗವಾಗಿ ಸುಂದರವಾಗಿ ಪ್ರವಹಿಸುವ ಹಾಗೂ ಪ್ರವಹಿಸುವ ಗಂಗಾ ನದಿ ಹಾಗೂ ಗಂಗಾ ನದಿ ಈ ಎರಡರ ನಡುವೆ ಉದ್ದಕ್ಕೂ ಚಾಚಿ ನಿಂತಿರುವ ಹರಿದ್ವಾರ ಎಂಬ ಈ ಸುಂದರ ಊರು ಸಮುದ್ರ ಮಟ್ಟದಿಂದ ಕೇವಲ ಒಂಬೈನೂರ ನಲವತ್ತೈದು ಅಡಿಗಳ ಎತ್ತರದಲ್ಲಿ ಇರುತ್ತದೆ ಓಕೆ ಈಗ ನಿಮ್ಗೆ ಓದಬೇಕಾದ್ರೆ ಗೊತ್ತಾಗಿರ್ಬೋದು ಸ್ನೇಹಿತರೆ ಈ ಒಂದು ವಾಕ್ಯದ ಸಂಕ್ಷಿಪ್ತ ಸಾರಾಂಶ ಏನು ಅಂತಂದರೆ ಹರಿದ್ವಾರ ಎಲ್ಲಿದೆ ಹೇಳಿಬಿಟ್ರೆ ಸಾಕು ಓಕೆ ಇನ್ನು ನಮ್ಮ ಭಾರತ ಸುಂದರ ನಮ್ಮ ಗಂಗಾ ನದಿ ಸುಂದರ ನಮ್ಮ ಶಿವಾಲಿಕ ಬಟ್ಟೆಗಳು ಸುಂದರ ಅವಶ್ಯಕವಾಗಿ ಸುಂದರ ಮಹತ್ವ ಆದರೆ ನಾವಿಲ್ಲಿ ಪ್ರಿಸಿ ಸಂಕ್ಷಿಪ್ತ ಬರೀಬೇಕಾಗಿರೋದ್ರಿಂದ ಓಕೆ ನಾಮ ವಿಶೇಷಣ ಮತ್ತು ಕ್ರಿಯಾ ವಿಶೇಷಣ ತೆಗಿಬೋದು ಓಕೆ ಸೊ ಏನು ಹೇಳಿದ್ದಾರೆ ಹರಿದ್ವಾರ ಎಲ್ಲಿದೆ ಹೇಳ್ಬಿಟ್ರೆ ಆಯಿತು ಓಕೆ ಫಸ್ಟ್ ಹರಿದ್ವಾರ ಅವ್ರು ಹೇಳಿದ್ದಾರೆ ಇದು ಹರಿದ್ವಾರ ಒಂದೆಡೆ ದೀರ್ಘವಾಗಿ ಹಬ್ಬಿಕೊಂಡಿರುವ ಬೂದು ಬಣ್ಣದ ಒಂದ್ ಕಡೆ ಏನಿದೆ ಶಿವಾಲಿಕ ಬಟ್ಟೆಗಳು ಯಾವ್ದು ಯಾವುದು ದೀರ್ಘವಾಗಿ ಒಂದೆಡೆ ಹಬ್ಬಿಕೊಂಡಿರುವ ಬೂದು ಬಣ್ಣದ ಓಕೆ ಇದೆಲ್ಲ ಅದರ ವಿವರಣೆ ವಿವರಣಾತ್ಮಕ ಪದಗಳು ಕಾಣ ಇಲ್ಲ ಆದರೆ ಬೆಟ್ಟಗಳು ಯಾವುದು ಶಿವಾಲಿಕ ಬೆಟ್ಟಗಳು ಅವಶ್ಯಕವಾಗಿ ಬರಿಬೇಕು ಓಕೆ ಇನ್ನ ಹರಿದ್ವಾರ ಇದು ಊರು ಅವಶ್ಯಕವಾಗಿ ಬೇಕು ಎಲ್ಲಿದೆ ಕೇಳಬೇಕು ಹರಿದ್ವಾರ ಫಸ್ಟ್ ಆಫ್ ಆಲ್ ಬೇಕಾಗಿರೋ ಪದಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಳೋಣ ಅವೆಲ್ಲ ಕೂಡಿಸಿ ಒಂದು ವಾಕ್ಯ ಮಾಡೋಣ ಶಿವಾಲಕ ಬಟ್ಟೆಗಳು ಇನ್ನೊಂದೆಡೆ ಏನಿದೆ ಸ್ನೇಹಿತರೆ ವಿಸ್ತಾರವಾಗಿ ವೇಗವಾಗಿ ಸುಂದರವಾಗಿ ಪ್ರವಹಿಸುವ ಗಂಗಾ ನದಿ ನೋಡಿ ಇವೆಲ್ಲ ನಾಮ ವಿಶೇಷಗಳು ಎಂತಹ ಗಂಗಾ ನದಿ ವೇಗವಾಗಿ ಹರಿಯುತ್ತದೆ ಸುಂದರವಾಗಿದೆ ಒಪ್ಪಿಕೊಳ್ಳೋಣ ವಿಸ್ತಾರವಾಗಿದೆ ಆದರೆ ಇಲ್ಲಿ ಅಪ್ ಟು ದ ಪಾಯಿಂಟ್ ಹೇಳಬೇಕಲ್ಲ ಸ್ನೇಹಿತರೆ ಹೀಗಾಗಿ ಯಾವುದು ಗಂಗಾ ನದಿ ಒಂದು ಕಡೆ ಗಂಗಾ ನದಿ ಒಂದು ಕಡೆ ಶಿವಾಲಿಕ ಬಟ್ಟೆಗಳು ಇವೆರಡು ನಡುವೆ ಹರಿದ್ವಾರ ಇದೆ ಅಂತ ಹೇಳಬೇಕು ಇನ್ನೊಂದು ಎತ್ತರ ಕೊಟ್ಟಿದ್ದಾರೆ ಓಕೆ ಸೊ ಈ ಎರಡುಗಳ ನಡುವೆ ಈ ಎರಡರ ಕಾರಣ ಇಲ್ಲ ನಾವಿಲ್ಲೇ ಜೋಡಿಸಿ ಬರಬಹುದು ಗಂಗಾ ನದಿಗಳ ನಡುವೆ ಉದ್ದಕ್ಕೂ ಚಾಚಿಕೊಂಡು ನಿಂತಿರುವ ಹರಿದ್ವಾರ ಎಂಬ ಈ ಸುಂದರ ಊರು ಹರಿದ್ವಾರ ಇಲ್ಲಾದರೂ ತಗೋಬಹುದು ಇಲ್ಲಾದ್ರೂ ತಗೋಬಹುದು ಯಾವ್ದಾದ್ರು ಒಂದು ಹರಿದ್ವಾರ ತಗೊಂಡ್ರೆ ಸಾಕು ಉದ್ದಕ್ಕೂ ಚಾಚಿಕೊಂಡಿರುತ್ತಿರುವ ಹರಿದ್ವಾರ ಎಂಬ ಈ ಸುಂದರ ಊರು ಅಗೇನು ವಿವರಣಾತ್ಮಕ ಪದಗಳು ಸುಂದರ ಊರು ಅಡ್ಜೆಕ್ಟಿವ್ ನಾಮ ವಿಶೇಷಣ ಇಲ್ಲಿ ಅನವಶ್ಯಕ ಅದರ ಮಹತ್ವ ಇನ್ನು ಎಲ್ಲಿದೆ ಸಮುದ್ರ ಮಟ್ಟದಿಂದ ಕೇವಲ ಕಣ ಇಲ್ಲ ಓಕೆ ಒಂಬೈನೂರ ನಲವತ್ತೈದು ಅಡಿಗಳ ಎತ್ತರದಲ್ಲಿ ಇರುತ್ತದೆ ಎತ್ತರದಲ್ಲಿ ಇರುತ್ತದೆ ಅಂತ ಬರಿಬೋದು ಎತ್ತರದಲ್ಲಿದೆ ಅಂತ ಬರಿಬೋದು ಒಂದೇ ಪದವನ್ನು ಯೂಸ್ ಮಾಡ್ಬೋದು ಸೊ ಏನಾಯಿತು ಸ್ನೇಹಿತರೆ ಎಂತಹ ಗಂಗಾ ನದಿ ಇಲ್ಲಿ ಈ ಸಂದರ್ಭದಲ್ಲಿ ಹೇಳದೇ ಇರ್ಬೋದು ಓಕೆ ಗಂಗಾ ನದಿ ಅವಶ್ಯವಾಗಿ ಹೇಳಬೇಕು ಎಂತಹ ಶಿವಾಲಿಕ ಬೆಟ್ಟಗಳು ಅನವಶ್ಯಕ ಆದರೆ ಶಿವಾಲಿಕ ಬೆಟ್ಟಗಳು ಹೇಳಬೇಕು ಇವು ಎರಡರ ನಡುವೆ ಎಷ್ಟು ಹೈಟ್ ಎಷ್ಟು ಎತ್ತರದಲ್ಲಿ ಹರಿದ್ವಾರ ಇದೆ ಎಂಬುದನ್ನೇ ಹೇಳುವಂಥದ್ದು ಓಕೆ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದ್ನತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತ್ ಇಪ್ಪತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದರಿಂದ ಮೂವತ್ತಾರು ಪದ ಕೊಟ್ಟಿದ್ದಾರೆ ಆದರೆ ಓಕೆ ಇದನ್ನು ಮೂವತ್ತಾರು ರೂಪಾಯಿಯಿಂದ ಶಾರ್ಟಾಗಿ ಓಕೆ ಸೊ ಈ ರೀತಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದೇ ಪದಗಳಿರುವ ಒಂದು ವಾಕ್ಯವನ್ನು ಮಾಡ್ಬೋದು ಓಕೆ ಇವತ್ತು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಮಾಡ್ತಾ ಇದ್ದೀವಿ ಟೋಟಲ್ ಪ್ಯಾರಾಗ್ರಾಫಿನ ಒನ್ ಥರ್ಡ್ ಮಾಡಬೇಕು ಗಮನದಲ್ಲಿಡಿ ಸೊ ಏನಂತ ಹೇಳ್ಬೋದು ಸ್ನೇಹಿತರೆ ಹರಿದ್ವಾರ ಎಲ್ಲಿದೆ ಶಿವಾಲಿಕ ಬೆಟ್ಟಗಳು ಬೇರೆ ಬೇರೆ ಪದಗಳು ಹಾಗೂ ಅಥವಾ ಮತ್ತು ಅಂತ ಬರಿಬೋದು ಸಾಂದರ್ಭಿಕವಾಗಿ ಕಂಜಂಕ್ಷನ್ ಸಂಯೋಜನಾವ್ಯಗಳನ್ನ ಅಥವಾ ಪ್ರಿಪೋಸಿಷನ್ಸ್ ಉಪಸರ್ಗಾವೆಗಳನ್ನ ಅವಶ್ಯವಾಗಿ ಬಳಕೆ ಮಾಡ್ಬೋದು ಓಕೆ ಸೊ ಶಿವಾಲಿಕ ಬೆಟ್ಟಗಳು ಮತ್ತು ಗಂಗಾ ನದಿಯ ನಡುವೆ ಸಮುದ್ರ ಮಟ್ಟದಿಂದ ಒಂಬೈನೂರ ನಲವತ್ತೈದು ಅಡಿಗಳ ಎತ್ತರದಲ್ಲಿ ಹರಿದ್ವಾರವಿದೆ ಇಷ್ಟು ಬರೆದು ಬಿಟ್ಟರೆ ಸಾಕು ಎಲ್ಲ ವಿವರಣಾತ್ಮಕ ಎಕ್ಸ್ಪ್ಲನೇಟರಿ ಡೆಕೋರೇಟಿವ್ ಅಡ್ಜೆಕ್ಟಿವ್ಸ್ ನಾಮ ಕ್ರಿಯಾವಿಶೇಷ ಕ್ರಿಯಾ ವಿಶೇಷ ತೆಗೆದು ಬರೆದಾಗ ವಾಟ್ ಈಸ್ ದ ಫೈನಲ್ ಆನ್ಸರ್ ಶಿವಾಲಿಕ ಬೆಟ್ಟಗಳು ಹಾಗೂ ಗಂಗಾ ನದಿಯ ನಡುವೆ ಸಮುದ್ರ ಮಟ್ಟದಿಂದ ನೈನ್ ಒಂಬೈನೂರ ಹತ್ತೊಂಬತ್ತು ನಲವತ್ತೈದು ಅಡಿಗಳ ಎತ್ತರದಲ್ಲಿ ಹರಿದ್ವಾರವಿದೆ ಒಂದು ವೇಳೆ ಈ ರೀತಿ ಬರೆದಾಗ ಓಕೆ ಸರ್ ಮೂರು ವರ್ಡ್ಸ್ ಜಾಸ್ತಿ ಆಯಿತು ಇನ್ನು ಕಡಿಮೆ ಮಾಡಬೇಕಾಗಿದೆ ರಫಲ್ಲಿ ಮಾಡ್ಕೊಂಡಾಗ ನಿಮ್ಗೆ ಅನಿಸುತ್ತೆ ನೂರು ಬೇಕಾಗಿದೆ ನೂರ ಮೂರಾಗಿದೆ ಅಂತ ತಿಳ್ಕೊಳ್ಳಿ ಉದಾಹರಣೆ ಕೊಡ್ತಾಯಿದ್ದೀನಿ ಆವಾಗ ಇನ್ನು ಮೂರಿಂದ ಐದು ವರ್ಡ್ ಕಡಿಮೆ ಮಾಡಬೇಕಾಗಿದೆ ಅಂತ ಅಂದ್ಕೊಂಡಾಗ ಸಮುದ್ರ ಮಟ್ಟದಿಂದ ನೈನ್ ಫೋರ್ಟಿ ಫೈವ್ ಅಡಿಗಳ ಎತ್ತರದಲ್ಲಿ ಇದೆ ಅದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಓಕೆ ಸಾಂದರ್ಭಿಕವಾಗಿ ನಾವು ಓಕೆ ಆ ಒಂದು ಪ್ರಿಷಿ ರೈಟಿಂಗನ್ನು ಮಾಡಬೇಕು ಇದನ್ನು ತಿಳ್ಕೊಳ್ಳಿ ಬರೀ ಉತ್ತರ ಹೇಳ್ತಾ ಇಲ್ಲ ವಿ ಹ್ಯಾವ್ ಟು ಲರ್ನ್ ಹೌ ಟು ಡೂ ದ ಪ್ರಿಷಿ ರೈಟಿಂಗ್ ಇದೆಲ್ಲ ಬರೆದಾಗ ಓಕೆ ಮು ಮುನ್ನೂರಿದೆ ನೂರು ಬೇಕಾಗಿದೆ ಅದೇ ಆದರೆ ನೂರು ಬದಲು ನೂರ ಐದಾಗಿದೆ ಸರ್ ಇನ್ನೂ ಐದು ವರ್ಡ್ ಕಡಿಮೆ ಆಗಬೇಕಾಗಲ್ಲ ಅವಾಗ ಸಮುದ್ರ ಮಟ್ಟದಿಂದ ಒಂಬೈನೂರ ನಲವತ್ತು ಅಡುಗಳೇ ತೆರೆದಿ ಒನ್ ಟೂ ತ್ರೀ ಫೋರ್ ಫೈವ್ ವರ್ಡ್ಸ್ ಅಲ್ಲೆಸ್ ಬರೀದು ಅವಾಗ ಏನು ಬರಿಬೋದು ಶಿವಾಲಿಕ ಬೆಟ್ಟಗಳು ಹಾಗೂ ಗಂಗಾನದಿಯ ನಡುವೆ ಹರಿದ್ವಾರವಿದೆ ಈ ರೀತಿ ನಿಮಗೆ ಸಾಂದರ್ಭಿಕವಾಗಿ ಅಕಾರ್ಡಿಂಗ್ ಟು ಕಾಂಟೆಕ್ಸ್ಟ್ ಹೆಚ್ಚು ಕಡಿಮೆ ಮಾಡುವ ಕಲೆಯನ್ನು ಬೆಳೆಸ್ಕೊಳ್ಳಿ ಇದು ಪ್ರಾಕ್ಟೀಸ್ ಆಗುತ್ತೆ ಮೇಲಿನ ಮೇಲೆ ಹೆಚ್ಚಿಗೆ ಪ್ರಾಕ್ಟೀಸ್ ಆಗಬೇಕು ಸೊ ಈ ರೀತಿ ನಾವು ರೈಟಿಂಗ್ ಮಾಡಬಹುದು ಸ್ನೇಹಿತರೆ ಇನ್ನೊಂದು ವಾಕ್ಯ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ಪ್ರಧಾನ ಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಸದ್ಯದ ಸನ್ನಿವೇಶಕ್ಕೆ ಸಂಬಂಧ ಇರುವಂಥದ್ದು ಓಕೆ ನೋಡಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ವೆರಿ ಗುಡ್ ನ್ಯೂಸ್ ವೆರಿ ಇಂಪಾರ್ಟೆಂಟ್ ಆದರೆ ಇಲ್ಲಿ ಭಾರತದ ಬಗ್ಗೆ ಹೇಳಿಬಿಟ್ರೆ ಇದನ್ನು ಇದು ಅಡ್ಜೆಕ್ಟಿವ್ ಆಗುತ್ತೆ ಹೀಗಾಗಿ ಈ ಸಂದರ್ಭದಲ್ಲಿ ನೇರವಾಗಿ ಭಾರತ ಸಿ ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಅಂದರೆ ಏನು ಭಾರತದ ಪ್ರಧಾನಿಗಳಾಗಿದ್ದಾರೆ ಓಕೆ ನಾಲ್ಕೇ ಪದಗಳಲ್ಲಿ ಬರಿಬೋದು ಓಕೆ ಇಲ್ಲಿ ನೋಡಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ರೈಟ್ ಸೊ ಈ ರೀತಿ ಮಾಡಿರೋ ಫ್ರೆಂಡ್ಸ್ ಕೆಲವೊಂದು ಪದಗಳಲ್ಲಿ ಏನ ಕೆಲವೊಂದು ಏನಾಗುತ್ತೆ ಅಂಡರ್ಲೈನ್ ಬ್ರ್ಯಾಕೆಟು ಬರಿಬೋದು ಒಮ್ಮೆ ಅಂಡರ್ಲೈನ್ ಬ್ರಾಕೆಟ್ ಬರೀಲಾರ್ದೇ ನೇರವಾಗಿ ನಮ್ಮದೇ ಪದಗಳಲ್ಲಿ ಬಳಕೆ ಮಾಡ್ಬೋದು ಓಕೆ ಇದರಲ್ಲೂ ಸಹಿತ ಹಾಗೆ ಭಾರತದ ಇದರಲ್ಲಿ ಆ್ಯಡ್ ಡಿಲೀಟ್ಗಿಂತನೂ ಇದನ್ನು ಓದಿ ಹೆಂಗೆ ನಾವು ಕಡಿಮೆ ಮಾಡ್ಬೋದು ಭಾರತದ ಪ್ರಧಾನಿಯವರು ನರೇಂದ್ರ ಮೋದಿಯವರು ಅಷ್ಟೇ ಓಕೆ ಹಿಂಗಿದ್ದಾರೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದು ಅದರ ಅರ್ಥ ಹಾಗೇ ಆಗುತ್ತೆ ಇನ್ನು ಸಾಂದರ್ಭಿಕವಾಗಿ ನಾಮ ವಿಶೇಷಣ ಮತ್ತು ಕ್ರಿಯಾ ವಿಶೇಷಗಳ ಬರೆಯದೇ ಇರ್ಬೋದು ರೈಟ್ ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಓಕೆ ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಇನ್ನು ನೆಕ್ಸ್ಟ್ ಏಳನೇ ವಾಕ್ಯ महिला विमोचने महिला सबली करना। ಈ ವಿಷಯಗಳು ಜಾಗತಿಕ ವಿಷಯಗಳಾಗಿದ್ದು ಭಾರತದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತಲೂ ಮುಂಚಿತವಾಗಿ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಚರ್ಚೆಯ ವಿಷಯವಾಗಿದೆ ಓಕೆ ಈಗೂ ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಹೀಗಾಗಿ ಇದರಲ್ಲಿ ಮಹಿಳಾ ವಿಮ್ ಯಾವುದೂ ವಿಷಯಗಳು ಇಂಪಾರ್ಟೆಂಟ್ ಮಹಿಳಾ ವಿಮೋಚನೆ ಮತ್ತು ಮಹಿಳಾ ಸಬಲೀಕರಣ ಅವಶ್ಯಕವಾಗಿ ಬೇಕು ಆದರೆ ಈ ವಿಷಯಗಳು ಜಾಗತಿಕ ವಿಷಯಗಳಾಗಿದ್ದು ಅನವಶ್ಯಕ ಅದು ಗೊತ್ತು ಗ್ಲೋಬಲ್ ದೇ ಆರ್ ಗ್ಲೋಬಲ್ ಸಬ್ಜೆಕ್ಟ್ಸ್ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ಸ್ ಮಟ್ಟದನ್ನೇ ಹೇಳುವ ಅಗತ್ಯವಿಲ್ಲ ಇಲ್ಲಿ ಇನ್ನ ಎಲ್ಲಿ ನಮ್ಮ ಭಾರತ ಅವಶ್ಯವಾಗಿ ತಗೋಬೇಕು ಇನ್ನ ನೈನ್ಟೀನ್ ಫೋರ್ಟಿ ಸೆವೆನ್ ಮುಂಚಿತವಾಗಿ ಅದರ ಸ್ವಾತಂತ್ರ್ಯ ನೋಡಿ ನೈನ್ಟೀನ್ ಫೋರ್ಟಿ ಸೆವೆನ್ ಮುಂಚಿತ ಅಂದರೆ ಸ್ವಾತಂತ್ರ್ಯ ಎರಡು ಒಂದೇ ಹಿಂಗಾಗಿ ಇವು ಸಹಿತ ಅನವಶ್ಯಕ ಇನ್ನ ಈಗೂ ಅವ ಚರ್ಚೆಯಲ್ಲಿದ್ದಾವೆ ಅವಶ್ಯವಾಗಿ ಚರ್ಚೆಯ ವಿಷಯವಾಗಿವೆ ಓಕೆ ಸೊ ಇದರ ಇಂಪಾರ್ಟೆಂಟ್ ಯಾವುದು ಯಾವ ಎರಡು ವಿಷಯಗಳು ಈಗೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಓಕೆ ಸೊ ಇಲ್ಲಿ ಚ ಜಾಗತಿಕ ವಿಷಯಗಳಾಗಿದ್ದು ವಿಷಯಗಳು ಈ ಕೆಲವೊಂದು ಪಾಯಿಂಟ್ಸ್ಗಳು ರಿಪೀಟ್ ಆಗಿದೆ ಅವನು ಬರೆಯುವ ಅವಶ್ಯಕತೆ ಇಲ್ಲ ಸೊ ಮೇನ್ ಮುಖ್ಯವಾಗಿ ಏನು ಬರೀಬೇಕು ಸ್ನೇಹಿತರೆ ಯಾವ ವಿಷಯಗಳನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಯಾವ ಯಾವ ಮಹಿಳಾ ವಿಮೋಚನೆ ಮತ್ತು ಸಬಲೀಕರಣಗಳು ಭಾರತದಲ್ಲಿ ಚರ್ಚಾತ್ಮಕವಾಗಿವೆ ಎಸ್ ಚರ್ಚೆಯ ವಿಷಯವಾಗಿವೆ ಇದನ್ನು ಕೂಡ ಹೆಂಗೆ ಬರೀಬೋದು ಚರ್ಚಾತ್ಮಕವಾಗಿವೆ ಓಕೆ ಸೊ ಇವತ್ತಿಗೂ ನಾವು ಡಿಸ್ಕಸ್ ಮಾಡೋದ್ರಿಂದ ಇಲ್ಲಿ ಈ ಸಂದರ್ಭದಲ್ಲಿ ಯಾವಾಗಿಂದ ಕಾರಣ ಇಲ್ಲ ಬಟ್ ಈಗೂ ಚರ್ಚೆ ಆಗ್ತಾ ಇದೇವೆ ಅವನು ಹೇಳಿದ್ರೆ ಸಾಕು ಸೊ ಆಲ್ ಟುಗೆದರ್ ಏನಾಗುತ್ತೆ ಸ್ನೇಹಿತರೆ ಮಹಿಳಾ ವಿಮೋಚನೆ ಮತ್ತು ಮಹಿಳಾ ಸಬಲೀಕರಣ ಈ ವಿಷಯಗಳು ಜಾಗತಿಕ ವಿಷಯಗಳಾಗಿದ್ದು ಭಾರತದಲ್ಲಿ ಹತ್ತೊಂಬತ್ತು ನಲವತ್ತೇಳಕ್ಕಿಂತಲೂ ಮುಂಚಿತವಾಗಿ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಚರ್ಚೆ ವಿಷಯವಾಗಿದೆ ಅವರು ಬೇಕಂತೆ ಎಕ್ಸ್ಪೈಟ್ ಕೊಟ್ಟಿರ್ತಾರೆ ಇದು ಫೋರ್ಟಿ ಸೆವೆನ್ಗಿಂತ ಮುಂಚೆ ಅಂದರೆ ಸ್ವಾತಂತ್ರ್ಯ ಮುಂಚೆ ಮತ್ತು ಆದ ಪದಗಳನ್ನ ಅನವಶ್ಯಕವಾದ ವಿವರಣಾತ್ಮಕ ಪದಗಳನ್ನು ತೆಗೆದು ಯಾವ ರೀತಿ ಚಿಕ್ಕವಾಗಿ ಚೊಕ್ಕವಾಗಿ ಅಪ್ ಟು ದ ಪಾಯಿಂಟ್ ಬರೆಯುವುದೇ ಪ್ರಿಶಿ ರೈಟಿಂಗ್ ಸೊ ಭಾರತದಲ್ಲಿ ಇದನ್ನು ಭಾರತದಲ್ಲಿ ಮೊದಲು ತಗೋಬೋದು ಭಾರತದಲ್ಲಿ ಮಹಿಳಾ ವಿಮೋಚನೆ ಮತ್ತು ಸಬಲೀಕರಣಗಳು ಚರ್ಚಾತ್ಮಕವಾಗಿವೆ ಹಿಂಗೇ ಬರಿಬೇಕಂತಿಲ್ಲ ಫಾರ್ ಎಕ್ಸಾಂಪಲ್ ಸಂಗೀತ ಶಾಲೆಗೆ ಹೋಗುತ್ತಾಳೆ ಹೋಗುತ್ತಾಳೆ ಸಂಗೀತ ಶಾಲೆಗೆ ಶಾಲೆಗೆ ಹೋಗುತ್ತಾಳೆ ಸಂಗೀತ ಈ ರೀತಿ ಬರೆದ್ರೂ ಟೆನ್ಸ್ ಅರ್ಥ ಮತ್ತು ಅರ್ಥ ಕಾಲ ಮತ್ತು ಅರ್ಥ ಚೇಂಜ್ ಆಗದಾರ್ದಂಗೆ ಬದಲಾವಣೆ ಆಗದಾರ್ದಂಗೆ ನಾವು ಬರೆದಿರೋ ಸಾಕು ಸೊ ಇದರ ಟೈಪ್ ಒನ್ ಮಹಿಳಾ ವಿಮೋಚನೆ ಮತ್ತು ಸಬಲೀಕರಣಗಳು ಭಾರತದಲ್ಲಿ ಚರ್ಚಾತ್ಮಕವಾಗಿವೆ ಅಥವಾ ಭಾರತದಲ್ಲಿ ಮಹಿಳಾ ವಿಮೋಚನೆ ಮತ್ತು ಸಬಲೀಕರಣಗಳು ಚರ್ಚಾತ್ಮಕವಾಗಿವೆ ಈಗ ಒಂದು ಮತ್ತೆ ಉದಾಹರಣೆ ಈ ರೀತಿ ಬರೆದಾಗ ನೋಡಬೇಕಾಗಿದೆ ನಿಮಗೆ ತೊಂಬತ್ತೊಂಬತ್ತಾಗಿದೆ ಇನ್ನೊಂದು ಬೇಕಾಗಿದೆ ವರ್ಡ್ ಅವಾಗ ಏನು ಮಾಡ್ಬೋದು ಚರ್ಚೆಯ ವಿಷಯವಾಗಿವೆ ಎರಡು ವರ್ಡ್ಸ್ ಆಯಿತು ಸೊ ಕೂಡಿ ಬರೆಯುವ ತಂತ್ರವನ್ನು ಕಲ್ತ್ಕೋಬೇಕು ಇನ್ನು ವಿಭಯಿಸಿ ಬರೆಯುವ ತಂತ್ರವನ್ನು ತಿಳ್ಕೋಬೇಕು ಅದರಲ್ಲೇ ಇರುತ್ತೆ ಓಕೆ ಮನೆಗಳಿವೆ ಬರೆದಿರ್ತೀರ ತೊಂಬತ್ತೊಂಬತ್ತಾಗಿದೆ ನೂರು ಬೇಕು ಅವಾಗ ಮನೆಗಳು ಇವೆ ಈ ರೀತಿ ಕೂಡಿ ಬರೆಯುವ ಮತ್ತು ವಿಭಯಿಸಿ ಬರೆಯುವ ಅರ್ಥವನ್ನು ಐ ಮೀನ್ ಪದಗಳನ್ನು ಸಹಿತ ಅಭ್ಯಾಸ ಮಾಡ್ಕೊಳ್ಳಿ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ಸ್ನೇಹಿತರೆ ಏಳು ವಾಕ್ಯಗಳನ್ನ ಬಿಡಿಸಿದ್ದೀನಿ ಮುಂದಿನ ಪಾಠದಲ್ಲಿ ಎಂಟು ಒಂಬತ್ತು ಹತ್ತು ಅಪ್ ಟು ಇಪ್ಪತ್ತೈದರವರೆಗೆ ಟೋಟಲ್ ಇಪ್ಪತ್ತೈದು ವಾಕ್ಯಗಳನ್ನ ಕೃಷಿ ರೈಟಿಂಗ್ ಮಾಡುವಂಥದ್ದು ಅದಾದ ಮೇಲೆ ಪ್ಯಾರಾಗ್ರಾಫನ್ನು ಕೃಷಿ ಮಾಡುವ ಓಕೆ ಅಭ್ಯಾಸವನ್ನು ಮಾಡೋಣ ಇದೇ ರೀತಿ ಪುಸ್ತಕಗಳನ್ನ ಇರಿ ಓದುವ ಹವ್ಯಾಸ ಬಹಳ ಒಳ್ಳೆಯದು ಓದಿ ಓದಿ ಜ್ಞಾನ ಜ್ಞಾನಮಯವಾಗಬೇಕು ಹೊರತು ಪುಸ್ತಕದ ಹುಳು ಆಗಬಾರ್ದು ಹೀಗಾಗಿ ಕಲ್ಟಿವೇಟ್ ದ ಹಾಬಿ ಆಫ್ ರೀಡಿಂಗ್ ಬುಕ್ಸ್ ಓಕೆ ಬೇರೆ ಬೇರೆ ಸಂಸ್ಕೃತಿಯ ಬೇರೆ ಬೇರೆ ತರಹದ ಬೇರೆ ಬೇರೆ ವಿಷಯಗಳ ಬೇರೆ ಬೇರೆ ಸಾಹಿತ್ಯದ ಓಕೆ ಎಂಥಂಥ ಒಳ್ಳೊಳ್ಳೆ ಲೇಖಕರು ಸಾಹಿತಿಗಳು ಪುಸ್ತಕ ಬರೆದರೆ ಅವಶ್ಯವಾಗಿ ವ್ಯಕ್ತಿತ್ವ ಬೆಳವಣಿಗೆ ಪುಸ್ತಕಗಳು ಓದ್ತಾಯಿರಿ ಅವಾಗ ಸಹಿತ ಓದಬೇಕಾದ್ರೆ ಓಕೆ ಸೊ ವೊಕ್ಯಾಬ್ಲರಿ ಏನಿದೆ ಇದನ್ನು ಕೃಷಿ ಹೆಂಗೆ ಮಾಡ್ಬೋದು ಪದ ಸಂಪತ್ತು ಏನಿದೆ ಎಲ್ಲವನ್ನು ಕೂಡಿ ಮಾಡಿದಾಗ ಓಕೆ ಸೊ ನೀವು ಈ ರೀತಿಯ ಪ್ರಶ್ನೆಗಳನ್ನ ಅತಿ ಸರಳವಾಗಿ ಎದುರಿಸ್ಬೋದು ಅಂತ ಹೇಳ್ತಾ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಎಂಟು ಒಂಬತ್ತು ಹತ್ತು ಆನ್ವರ್ಡ್ಸನ್ನು ಅಪ್ರಿಷಿಯೇಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳೋಣ ಓಕೆ ಸೊ ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆ ನಿರ್ದೇಶಕರು ಶ್ರೀಲಕ್ಷ್ಮಣಪ್ಪ ಸರ್ ಅವರಿಗೂ ಇಡೀ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಅವರಿಗೂ ಮತ್ತು ಕುಳಿತು ಕೇಳಿದಂತ ನೀವುಗೂ ಸಹಿತ ಥ್ಯಾಂಕ್ಸನ್ನು ಹೇಳಿ ಸ್ನೇಹಿತರೆ ಈ ವಿಷಯವನ್ನು ಓಕೆ ದಯಮಾಡಿ ಹಂಚ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಓಕೆ ಸೊ ಧ್ಯಾನ ಎಷ್ಟು ಶೇರ್ ಮಾಡ್ಕೋತೀರ ಅಷ್ಟು ಜಾಸ್ತಿ ಆಗುತ್ತೆ ಸೊ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನಿಮ್ಮ ಬಾಳು ಬಂಗಾರ ಆಗಲಿ ಬೇಗನೆ ಅಧಿಸೂಚನೆಗಳು ಬಂದು ನೀವು ಅನ್ವಯ ಅಪ್ಲೈ ಮಾಡುವಂತೆ ಮಾಡಿ ಆದಷ್ಟು ಬೇಗ ನಿಮ್ಮನ್ನು ಅಧಿಕಾರಿಗಳನ್ನಾಗಿ ನೋಡುವ ನಮ್ಮ ಕನಸು ನೆನಸಾಗಲಿ ಅಂತ ಹೇಳ್ತಾ ಮೈ ಫ್ರೆಂಡ್ಸ್ ಓಕೆ ವಿತ್ ಒನ್ ಕೊಟೇಶನ್ ಶಿವಖೇರ ತಮ್ಮ ಪುಸ್ತಕ ಯು ಕ್ಯಾನ್ ದಲ್ಲಿ ಹೇಳ್ತಾರೆ ಏನಂತ ವಿನ್ನರ್ ನೆವರ್ ಕ್ವಿಟ್ಸ್ ಕ್ವಿಟ್ಟರ್ ನೆವರ್ ವಿನ್ಸ್ ಗೆಲ್ಲುವವನು ಎಂದು ಬಿಟ್ಟು ಕೊಡೋದಿಲ್ಲ ಬಿಟ್ಟು ಕೊಡೋನು ಎಂದು ಗೆಲ್ಲೋದಿಲ್ಲ ನೀವು ಯಾವಾಗಲೂ ಗೆಲ್ಲುವವರಾಗ್ರಿ ಬಿ ಎ ವಿನ್ನರ್ಸ್ ಅಂತ ಹೇಳ್ತಾ ಹರಿಸುತ್ತಾ ಮತ್ತೆ ಮುಂದಿನ ಕಾಸು ಸಿಗೋಣ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ವೆರಿ ಬೆಸ್ಟ್